ಸಿದ್ದೇವ್ಯಃ ಓಂ ಶ್ರೀ ವೀತರಾಗಾಯ ನಮಃ. ಎಲ್ಲರಿಗೂ ಜೈ ಜಿನೇಂದ್ರ. ಸದ್ಧರ್ಮ ಬಂಧುಗಳೇ, ಸಮಸ್ತ ಪರಮ ಪೂಜ್ಯ ಮುನಿಗಳು ಹಾಗೂ ಸಮಸ್ತ ಭಟ್ಟಾರಕರುಗಳ ಆಶೀರ್ವಾದದೊಂದಿಗೆ ಹಾಗೂ ಭಾರತೀಯ ಜೈನ್ ಮಿಲನ್ ವಲಯ 8 ಸಹಭಾಗಿತ್ವದೊಂದಿಗೆ ಜ್ವಾಲಾಮಾಲಾ ನ್ಯೂಸ್ ಅರ್ಪಿಸುವ ಸರ್ವೋದಯ ಧರ್ಮ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಈ ಸಂಚಿಕೆಯ ವಿಷಯ ಸೊಲ್ಲಾಪುರದಲ್ಲಿ ಜೈನ ವೈಭವ. ಈ ವಿಷಯವಾಗಿ ನಮ್ಮೊಡನೆ ಮುಖ್ಯ ಅತಿಥಿಗಳಾಗಿ ಆಗಮನಿಸಿರುತ್ತಾರೆ ಶ್ರೀಮತಿ ಸುಜಾತಾ ಶಾಸ್ತ್ರಿ ಅವರನ್ನು. ಅವರನ್ನು ಈ ಸಂಚಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಈ ಒಂದು ಸುಂದರ ಸಂಚಿಕೆಯ ಶುಭಾರಂಭವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಧೀರಜ್ ಜೈನ್ ರವರು. ಎಲ್ಲರಿಗೂ ಜೈ ಜಿನೇಂದ್ರ. ಇಂದು ನಾನು ಮಾಡುತ್ತಿರುವ ಪ್ರಾರ್ಥನೆಯ ಸಾಹಿತ್ಯವನ್ನ ಶ್ರೀಮತಿ ಸುಪ್ರಭಾ ಸಂತೋಷ್ ಅವರು ಬರೆದಿದ್ದಾರೆ. ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ಪರಮಾತ್ಮ ದಿಗಂಬರನ ಸುರಮುನಿ ಗಣ ಸೇವಿತನ ಪರಮಾತ್ಮ ದಿಗಂಬರನ ಸುರಮುನಿ ಗಣ ಸೇವಿತನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ಸಿರಿ ಸುಖಗಳ ತೊರೆದವನ ವೈರಾಗ್ಯ ದಿನೆಡೆದವನ ಸಿರಿ ಸುಖಗಳ ತೊರೆದವನ ವೈರಾಗ್ಯ ದಿನೆಡೆದವನ ನಿಜ ತ್ಯಾಗದಿ ಮೆರೆದವನ ಘನ ಕರ್ಮವ ಗೆಲಿದವನ ನಿಜ ತ್ಯಾಗದಿ ಮೆರೆದವನ ಘನ ಕರ್ಮವ ಗೆಲಿದವನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ಪರಮಾತಿಶಯದ ಜಿನನ ಭವಬಂಧನ ಕಳೆದವನ ಪರಮಾತಿಶಯದ ಜಿನನ ಭವಬಂಧನ ಕಳೆದವನ ತ್ರೈರತ್ನದಿ ಶೋಭಿಪನ ಸುಜ್ಞಾನ ಪ್ರಕಾಶಕನ ತ್ರೈರತ್ನದಿ ಶೋಭಿಪನ ಸುಜ್ಞಾನ ಪ್ರಕಾಶಕನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ಪರಮಾತ್ಮ ದಿಗಂಬರನ ಸುರಮುನಿ ಗಣ ಸೇವಿತನ ಪರಮಾತ್ಮ ದಿಗಂಬರನ ಸುರಮುನಿ ಗಣ ಸೇವಿತನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ ನೆನೆ ಮನವೇ ಶ್ರೀ ಜಿನನ ತ್ರಿಶಲಾಂಬೆಯ ಪ್ರಿಯ ಸುತನ. ಎಲ್ಲರಿಗೂ ಜೈ ಜಿನೇಂದ್ರ.
ಭಕ್ತಿಪೂರ್ವಕವಾಗಿ ಹಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂತಹ ಧೀರಜ್ ಜೈನ್ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆತ್ಮೀಯ ಧಾರ್ಮಿಕ ಬಂಧುಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾಡಿನಾದ್ಯಂತ ಜನಪ್ರಿಯಗೊಂಡಿರುವಂತಹ ಎಲ್ಲರ ಮನೆ ಮನಗಳನ್ನು ತಲುಪಿರುವ ಜ್ವಾಲಾಮಾಲಾ ನ್ಯೂಸ್ ಅರ್ಪಿಸುವ ಸರ್ವೋದಯ ಧರ್ಮ ಚಿಂತನ ಮಂಥನ ವಿಶೇಷ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರುತ್ತಿದೆ. ಇದಕ್ಕೆ ಸಹಭಾಗಿತ್ವವನ್ನು ನೀಡುತ್ತಿರುವವರು ಭಾರತೀಯ ಜೈನ್ ಮಿಲನ್ ವಲಯ 8 ಹಾಗೂ ಸಮಸ್ತ ಪರಮ ಪೂಜ್ಯ ಮುನಿಗಳು ಹಾಗೂ ಸಮಸ್ತ ಭಟ್ಟಾರಕರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಮೊದಲಿಗೆ ಈ ಸಂಚಿಕೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಜಾತಾ ಶಾಸ್ತ್ರಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇವರನ್ನು ಶ್ರೀಮತಿ ಸುಜಾತಾ ಶಾಸ್ತ್ರಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಮೂಲಕ ನಾಡಿನಾದ್ಯಂತ ಧರ್ಮ ಪ್ರಭಾವನೆಯನ್ನು ಬೀರುತ್ತಿರುವಂತಹ ಜ್ವಾಲಾಮಾಲಾ ನ್ಯೂಸ್ನ ಆಯೋಜಕರು ಹಾಗೂ ಪ್ರಾಯೋಜಕರು ಆದಂತಹ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಹಾಗೂ ಚಂದ್ರಪ್ರಭು ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತೀಯ ಜೈನ್ ಮಿಲನ್ ವಲಯ 8 ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ವಿಶೇಷ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಲಹೆ ಸೂಚನೆಗಳನ್ನು ನೀಡಿ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ವಿದುಷಿ ತೇಜಸ್ವಿನಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಶ್ನಾರ್ಥಿಗಳು. ಈ ಪ್ರಶ್ನಾರ್ಥಿಗಳ ಪ್ರಶ್ನೆಗಳಿಗೆ ನಮ್ಮ ಈ ಜ್ವಾಲಾಮಾಲಾ ನ್ಯೂಸ್ ಅರ್ಪಿಸುವಂತಹ ಸರ್ವೋದಯ ಧರ್ಮ ಚಿಂತನ ಮಂಥನ ವಿಶೇಷವಾಗಿ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಈ ಪ್ರಶ್ನೋತ್ತರದಿಂದಲೇ ಅಂತ ಹೇಳ್ಬೋದು. ಹಾಗಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಪ್ರಶ್ನಾರ್ಥಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮ ಎಲ್ಲರಿಗೂ ಅಚ್ಚುಕಟ್ಟಾಗಿ ಮೂಡಲು ಶ್ರಮಿಸುತ್ತಿರುವಂತಹ ತಾಂತ್ರಿಕ ವರ್ಗದವರಾದಂತಹ ಪ್ರತಿಭಾ ತೇಜಸ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮ ಆನ್ಲೈನ್ ಮೂಲಕ ಜಾಲತಾಣಗಳಲ್ಲಿ ಪ್ರಸಾರವಾಗುತ್ತಿದೆ. ಜ್ವಾಲಾಮಾಲಾ ನ್ಯೂಸ್ ಫೇಸ್ಬುಕ್ ಪೇಜ್, ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಪೇಜ್ ಹಾಗೂ ಭಾರತೀಯ ಜೈನ್ ಮಿಲನ್ ಫೇಸ್ಬುಕ್ ಪೇಜ್ಗಳಲ್ಲಿ ಪ್ರಸಾರವಾಗುತ್ತಿದೆ. ಆನ್ಲೈನ್ ಮೂಲಕ ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲಾ ವೀಕ್ಷಕರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಸಂಚಿಕೆಗೆ ಶುಭಾರಂಭವನ್ನು ಮಾಡಲು ಪ್ರಾರ್ಥನೆಯನ್ನು ಮಾಡಿದಂತಹ ಧೀರಜ್ ಜೈನ್ರವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಿ ಮಂತ್ರದ ಪಠನವನ್ನು ಮಾಡುವ ಶ್ರೀಮತಿ ಹೀರಾ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಸಂಚಿಕೆಗೆ ವಿಶೇಷವಾಗಿ ಭಾರತೀಯ ಜೈನ್ ಮಿಲನಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ರವರು ಆಗಮಿಸಿದ್ದಾರೆ. ಬಹಳ ಸಂತೋಷವಾದ ವಿಷಯ. ಅವರನ್ನು ಕೂಡ ಜ್ವಾಲಾಮಾಲಾ ನ್ಯೂಸ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಸಂಚಿಕೆಯ ವಿಷಯ ಸೊಲ್ಲಾಪುರದ ಜೈನ ವೈಭವ. ಈ ವಿಷಯದ ಬಗ್ಗೆ ತಮ್ಮೆಲ್ಲರ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಸುಜಾತಾ ಶಾಸ್ತ್ರಿ ಅವರು. ಮೊದಲಿಗೆ ನಾವು ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಶ್ರೀಮತಿ ಸುಜಾತಾ ಶಾಸ್ತ್ರಿ ಅವರು ಮೂಲತಃ ಮೈಸೂರಿನವರೇ. ಸಾಂಸ್ಕೃತಿಕ ನಗರಿ ಮೈಸೂರಿನ ಎಂಎಲ್ ಜೈನ್ ಬೋರ್ಡಿಂಗಿನ ದಿವಂಗತ ಆಸ್ಥಾನ್ ವಿದ್ವಾನ್ ಪಾರ್ಶುನಾಥ ಶಾಸ್ತ್ರಿ ಅವರ ಮೊಮ್ಮಗಳು. ಶ್ರೀಯುತ ಎಸ್ಪಿ ಸುರೇಂದ್ರನಾಥ್ ಮತ್ತು ಶ್ರೀಮತಿ ಅನಂತಮ್ಮ ದಂಪತಿಗಳ ಸುಪುತ್ರಿ. ಇವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಪೂರೈಸಿರುತ್ತಾರೆ ಹಾಗೂ ಎಂಎ ಪದವಿಯನ್ನು ಮೈಸೂರಿನ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಮತ್ತು ಪ್ರಾಚೀನ ಪುರಾತತ್ವ ಇಲಾಖೆಯಲ್ಲಿ ಎಂಎ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ನಂತರ ಎ ಸ್ಟಡಿ ಆಫ್ ಜೈನಿಸಂ ಫ್ರಮ್ ಇನ್ಸ್ಕ್ರಿಪ್ಷನ್ ಆಫ್ ಕರ್ನಾಟಕ ಎಂಬ ವಿಷಯದ ಬಗ್ಗೆ ಪಿಎಚ್ಡಿ ಪದವಿಗಾಗಿ ಪ್ರಬಂಧವನ್ನು ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಸೊಲ್ಲಾಪುರದ ವರ್ಧಮಾನ್ ಶಾಸ್ತ್ರಿಗಳ ಸುಪುತ್ರ ಸುಭಾಷ್ ಶಾಸ್ತ್ರಿ ಅವರನ್ನು ಮದುವೆಯಾಗಿ ಒಬ್ಬ ಪುತ್ರಿಯನ್ನು ಹೊಂದಿರುತ್ತಾರೆ. ಶಿವಾಜಿ ಯೂನಿವರ್ಸಿಟಿಯ ಸಬ್ ಸೆಂಟರ್ನಲ್ಲಿ ವಿಸಿಟಿಂಗ್ ಲೆಕ್ಚರರ್ ಆಗಿ
ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಸೊಲ್ಲಾಪುರ ಸಂಕೀರ್ಣ ಕನ್ನಡ ಸಾಹಿತ್ಯ ಪತ್ರಿಕೆಗೆ ಪ್ರಧಾನ ಸಂಪಾದಕರಾಗಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಸಾಂಗ್ಲಿಯಿಂದ ಹೊರಡುವ ಪ್ರಗತಿ ಜಿನ ವಿಜಯ ಕನ್ನಡ ಮಾಸ ಪತ್ರಿಕೆಗೆ ಸಹ ಸಂಪಾದಕರಾಗಿ ಕೆಲ ಸಮಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2006 ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕದಲ್ಲಿ ಶ್ರೀಮಠದಿಂದ ಪ್ರಕಟವಾದ ಮಂಗಳ ಕಲ್ಯಾಣಕ ಕಳಸೋತ್ಸವ ವಿಶೇಷಾಂಕದ ಕನ್ನಡ ವಿಭಾಗದ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2014 ಲಾತೂರಿನಲ್ಲಿ ನಡೆದ 10ನೇ ಮಹಾರಾಷ್ಟ್ರ ಜೈನ ಇತಿಹಾಸ ಸಮ್ಮೇಳನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಇವರ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಸನ್ಮಾನಿಸಿ ಪುರಸ್ಕಾರವನ್ನು ನೀಡಿವೆ. ಅವರಲ್ಲಿ ಮುಖ್ಯವಾದವು 2015 ಗ್ವಾಲಿಯರ್ನಲ್ಲಿ ಸರಕಾರೋದ್ದರಕ ಪೂಜ್ಯ ಜ್ಞಾನಸಾಗರ ಮುನಿ ಮಹಾರಾಜರು ಸಂಶೋಧನಾ ಕಾರ್ಯಕ್ಕಾಗಿ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಿರುತ್ತಾರೆ. ಹಾಗೂ 2016 ಮಹಾರಾಷ್ಟ್ರದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸೇವೆಗಾಗಿ ಮಹಾರಾಷ್ಟ್ರ ಕನ್ನಡ ಮಹಿಳೆ ಎಂಬ ಪುರಸ್ಕಾರವನ್ನು ನೀಡಿರುತ್ತಾರೆ. ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಶೋಧ ಪ್ರಬಂಧಗಳನ್ನು ಕೂಡ ಇವರು ಮಂಡಿಸಿರುತ್ತಾರೆ. ಪ್ರಸ್ತುತ ಮಹಾರಾಷ್ಟ್ರದಲ್ಲಿರುವ ಪ್ರಾಚೀನ ಜೈನ ಬಸದಿಗಳು ಹಾಗೂ ಶಿಲಾಲೇಖಗಳು ಶೋಧ ಕ್ಷೇತ್ರ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಇವರು ನಮ್ಮೊಟ್ಟಿಗೆ ಇರುವುದು ಬಹಳ ಸಂತೋಷಕರವಾದಂತಹ ವಿಷಯ. ಹಾಗಾಗಿ ಇವರನ್ನು ಮತ್ತೊಮ್ಮೆ ಜ್ವಾಲಾಮಾಲ ನ್ಯೂಸ್ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈ ಕಾರ್ಯಕ್ರಮದ ಈ ಸಂಚಿಕೆಯ ವಿಷಯ ಸೊಲ್ಲಾಪುರದ ಜೈನ ವೈಭವ. ಈ ವಿಷಯವಾಗಿ ಹಲವಾರು ಪ್ರಶ್ನೆಗಳು ಬಂದಿರುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನ ಸವಿತಾ ಪ್ರಸಾದ್ ಅವರು ಕೇಳಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸವಿತಾ ಪ್ರಸಾದ್ ಆನ್ಲೈನ್ ಅಲ್ಲಿ ಇದ್ದೀರಾ? ಅವರು ಆನ್ಲೈನ್ ಅಲ್ಲಿ ಇದ್ರೆ ಪ್ರಶ್ನೆನ ಕೇಳ್ಬೋದು ಮೇಡಮ್. ಸವಿತಾ ಪ್ರಸಾದ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪ್ರಶ್ನೆಯನ್ನ ನಾನೇ ಕೇಳ್ತಾ ಇದ್ದೇನೆ. ಸೊಲ್ಲಾಪುರ ಎಂಬ ಪದ ಹಿಂದಿ ಸಂಖ್ಯೆಯನ್ನು ಸೂಚಿಸುತ್ತದೆ, ಇದರ ಬಗ್ಗೆ ತಿಳಿಸಿ. ಹಾಗೂ ಸೊಲ್ಲಾಪುರದ ಜೈನ ವೈಭವ ಎಂದರೇನು ಅಂತ ಸವಿತಾ ಪ್ರಸಾದ್ ಅವರು. ಸ್ವಲ್ಪ ಸೌಂಡ್ ಬರ್ತಾ ಇಲ್ಲ ನನಗೆ. ಕೇಳಿಸ್ತಾ ಇದೆ ಮೇಡಮ್? ಸೌಂಡ್ ಕೇಳಿಸ್ತಾ ಇದೆ ನಂದು? ಕೇಳಿಸ್ತಾ ಇದೆ, ಮಾತಾಡಿ. ನಿಮ್ದು ಸೌಂಡ್ ನನಗೆ ಬರ್ತಾ ಇಲ್ಲ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಸ್ವಲ್ಪ ಫುಲ್ ವಾಲ್ಯೂಮ್ ಇದೆ. ನೀವು ಮಾತಾಡೋದು ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಈಗ ನನ್ನ ಪ್ರಶ್ನೆ ಕೇಳಿಸ್ತಾ ನಿಮ್ಗೆ? ಅಂದ್ರೆ ತುಂಬಾ ದೂರದಿಂದ ಕೇಳಿಸ್ತಾ. ಎಲ್ಲರಿಗೂ ಚೆನ್ನಾಗಿ ಕೇಳ್ತಾ ಇದೆ. ಸರ್ವಪ್ರಥಮವಾಗಿ ಚಿಂತನ ಮಂಥನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಜ್ವಾಲಾಮಾಲಿನ ನ್ಯೂಸ್ ಚಾನೆಲ್ಗೆ ಮತ್ತೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೇನೆ. ಮೊದಲನೇ ಪ್ರಶ್ನೆ, ಸೋಲಾಪುರ ಅಂತಂದ್ರೆ ಸೋಲಾಪುರದಲ್ಲಿ ಸೋಳ ಅನ್ನುವಂತ ಸಂಖ್ಯೆ ಇದೆ ಅಂತ ಕೇಳಿದ್ವಿ. ಸೋಳ ಅಂತಂದ್ರೆ 16 ಅಂತ ಹಿಂದಿನಲ್ಲಿ ಈ ಸಂಖ್ಯೆಗೆ ಅರ್ಥ 16 ಅಂತ. ಮರಾಠಿನಲ್ಲೂ ಕೂಡ ಸೋಳ ಅಂತಾನೆ ಹೇಳ್ತೇವೆ. 16 ಹಳ್ಳಿಗಳು ಸೇರ್ಕೊಂಡು ಈ ಸೋಲಾಪುರ ಅನ್ನುವಂತ ಊರಾಗಿದೆ. ಕಾವ್ಯಗಳಲ್ಲಿ ಇದಕ್ಕೆ ಸೊನ್ನಲಿಗೆ ಸೊನ್ನಳಿಕೆ ಅಂತ ಹೆಸರುಗಳು ಕೂಡ ಇದೆ. ಇದು ಮೂಲತಃ ಶಿವಯೋಗಿ ಸಿದ್ದರಾಮೇಶ್ವರನ ಕರ್ಮಭೂಮಿ. ಇದು 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರ ಈ ಸೋಲಾಪುರ ಅನ್ನುವಂತ ಒಂದು ಪುಟ್ಟ ಊರಿಗೆ ಬಂದು ಇಲ್ಲಿ ಅವನು ಸಾಧನೆಯನ್ನ ಮಾಡ್ದ, ಅವನ ತಪಸ್ಸನ್ನ ಮಾಡ್ದ. ನಂತರ ಅವನ ಸಮಾಧಿಯು ಕೂಡ ಸೋಲಾಪುರದಲ್ಲಿ ಆಗದಿರೋದ್ರಿಂದ ಇದು ಸಿದ್ದರಾಮೇಶ್ವರನ ಕರ್ಮಭೂಮಿ ಅಂತಾನು ಕೂಡ ಸಾಕಷ್ಟು ಹೆಸರನ್ನ ಪಡೆದಿದೆ. ಮೂಲತಃ ಇವತ್ತಿನ ದಿನದಲ್ಲಿ ಇದು ಕಾರ್ಮಿಕರ ನಗರ ಇದು. ಆದ್ರೆ ಶಾಸನಗಳಲ್ಲಿ ಇದನ್ನ ಅಭಿನವ ಶ್ರೀಶೈಲ, ದಕ್ಷಿಣ ವಾರಣಾಸಿ ಅಂತಾನು ಕೂಡ ಇದನ್ನ ಕರಿತೇವೆ ನಾವು. ತಮ್ಮ ಎರಡನೇ ಪ್ರಶ್ನೆ, ಸೋಲಾಪುರದ ಜೈನ ವೈಭವ ಅನ್ನುವಂಥ ಶಬ್ದನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರಿ. ವೈಭವ ಅಂತಂದ್ರೆ ಸಾಮಾನ್ಯವಾಗಿ ಸಿರಿ ಸಂಪತ್ತು ಅಂತ ಅರ್ಥ. ಈ ವೈಭವದ ಒಂದು ಸಾರ್ಥಕ ಉಪಯೋಗ
ಧರ್ಮಕ್ಕಾಗಿ ಸಮಾಜಕ್ಕಾಗಿ ಹಾಗೂ ದೇಶಕ್ಕಾಗಿ ಯಾವಾಗ ಉಪಯೋಗಿಸಲ್ಪಡುತ್ತೆ ಆಗ ಅದು ಸಾರ್ಥಕ ಗುಣಗಳನ್ನು ಹೊಂದುತ್ತದೆ. ಅಂತಹ ಸಾರ್ಥಕ ವ್ಯಕ್ತಿತ್ವಗಳ ಕಾರ್ಯಗಳನ್ನು ಹೇಳೋದಕ್ಕೋಸ್ಕರನೇ ಇದಕ್ಕೆ ಶೋಲಾಪುರದ ಜೈನ ವೈಭವ ಅನ್ನುವಂಥ ಶಬ್ದವನ್ನು ನಾನಿಲ್ಲಿ ಶೀರ್ಷಿಕೆಯನ್ನು ಇಲ್ಲಿ ಕೊಟ್ಟಿದ್ದೆ. ಧನ್ಯವಾದಗಳು ಮೇಡಮ್. ಪ್ರಶ್ನೆಯನ್ನು ಕೇಳಿದ ಸವಿತಾ ಪ್ರಸಾದ್ ಅವರಿಗೂ ಧನ್ಯವಾದಗಳು. ಮುಂದಿನ ಪ್ರಶ್ನೆ, ದೀಕ್ಷಾ ಜೈನ್ ಮುಂಬೈಯಿಂದ ಆನ್ಲೈನ್ ಇದ್ರೆ ಪ್ರಶ್ನೆನ ಕೇಳ್ಬೋದು ಮೇಡಮ್. ದೀಕ್ಷಾ ಅವರು ನಮಸ್ಕಾರ. ನಾನು ಶೋಲಾಪುರದ ದೋಷಿ ಫ್ಯಾಮಿಲಿ ಬಗ್ಗೆ ತುಂಬಾ ಕೇಳಿದ್ದೀನಿ, ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ದೋಷಿ ಪರಿವಾರ ಮೂಲತಃ ಇವರು ಗುಜರಾತ್ನ ಈಡರ್ ಪ್ರಾಂತ್ಯದವರು. ಮೂಲ ವ್ಯಕ್ತಿ ಈ ದೋಷಿ ಪರಿವಾರದ ಯಾವ ಒಂದು ಕತೆ ಅಂತ ಹೇಳ್ಬೋದು, ಇದನ್ನ ನಾನು ಕತೆ ರೂಪದಲ್ಲಿ ನಾನು ಹೇಳಬೇಕಾಗ್ತದೆ. ಯಾಕೆಂದ್ರೆ ಈ ಪರಿವಾರದ ಇತಿಹಾಸನೇ ಎಷ್ಟು ವೈಭವವಾಗಿದೆ ಅಂದ್ರೆ ಅದನ್ನು ಕೇಳೋರಿಗೆ ಒಂದು ಕತೆ ರೂಪದಲ್ಲಿ ನಮ್ಗೆ ಕೇಳಿ ಬರ್ತದೆ. ಹಾಗೆ ಈ ದೋಷಿ ಪರಿವಾರದ ನಿಹಾಲ್ ದೋಷಿ ಅನ್ನೋರು ಸುಮಾರು ಈಗ ಇವತ್ತಿಗೆ ಒಂದು 200-250 ವರ್ಷಗಳ ಹಿಂದೆ ಅವರು ಗುಜರಾತ್ನಿಂದ ಹೊರಟು ದಕ್ಷಿಣದ ಕಡೆಗೆ ಪ್ರವಾಸ ಮಾಡ್ತಾರೆ. ಅವರು ಉದ್ಯೋಗದ ಸಲುವಾಗಿ ಈ ಕಡೆಗೆ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದು ಅವರು ಮಹಾರಾಷ್ಟ್ರದಲ್ಲಿ ಮೂಲತಃ ವ್ಯಾಪಾರ ಮಾಡ್ತಾ ಅವ್ರು ಬಂದು ಅಲ್ಲಿ ನಿಲ್ತಾರೆ. ನಿಂತಾಗ ಕಡೆಗೆ 1880 ಸಮಯದಲ್ಲೂ ಹೀಗೇನು ನಂಗೆ ಕರೆಕ್ಟ್ ಅದ್ರ ನಿಜ ಗೊತ್ತಿಲ್ಲ, ಆ ಸಮಯದಲ್ಲಿ ಅವರು ಶೋಲಾಪುರಕ್ಕೆ ಬಂದು ನಂತರ ಕಾಯಂಆಗಿ ಶೋಲಾಪುರದಲ್ಲಿ ಅವರು ನಿಂತ್ಕೊಳ್ತಾರೆ. ಇಲ್ಲಿ ಪರ್ಮನೆಂಟ್ ಆಗಿ ಶೋಲಾಪುರದಲ್ಲಿ ನಿಲ್ತಾರೆ. ಈಗ ನಿಂತ ಸಮಯದಲ್ಲಿ ಈ ಒಂದು ದೋಷಿ ಪರಿವಾರದ ಮುಖ್ಯ ವ್ಯಕ್ತಿ ಅಂತ ಹೇಳಿದ್ರೆ ಅವರ ನಿಹಾಲ್ ಚಂದ್ ದೋಷಿ ಅವರ ಮಗ ನೇಮ್ಚಂದ್ ದೋಷಿ ಅನ್ನೋರು. ಇವರು ಈ ದೋಷಿ ಪರಿವಾರದ ಶೋಲಾಪುರದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿ ಅಂತ ಹೇಳಿ ಇವರಿಂದನೇ ಶೋಲಾಪುರದ ಒಂದು ದೋಷಿ ಪರಿವಾರದ ಒಂದು ಇತಿಹಾಸವನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ನೇಮ್ಚಂದ್ ಈ ಮುಖ್ಯವಾದ ಈ ನೇಮ್ಚಂದ್ ದೋಷಿ ಅನ್ನೋರಿಗೆ ಇಬ್ರು ಮಕ್ಕಳು, ಒಬ್ರು ಸಖಾರಾಮ್ ದೋಷಿ ಮತ್ತು ಮತ್ತೊಬ್ರು ಹೀರಾಚಂದ್ ದೋಷಿ. ಇವರಿಬ್ರು ಸಖಾರಾಮ್ ಹಾಗೂ ಹೀರಾಚಂದ್ ದೋಷಿ ಅನ್ನೋರು ಬಗ್ಗೆ ನಾವು ಹೇಳಬೇಕು ಅಂದ್ರೆ ಇವರನ್ನ ಸಾಹಿತ್ಯಕಾರರು ಮತ್ತೆ ಇತಿಹಾಸಕಾರರು ಮತ್ತೆ ಉದ್ಯೋಗಿಗಳು ಎಲ್ಲರೂ ಕೂಡ ಇವರು ಲಕ್ಷ್ಮಣರ ಜೋಡಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಈ ಸಖಾರಾಮ್ ಅನ್ನೋರು ಆರ್ಥಿಕವಾದ ದೃಷ್ಟಿಯಿಂದ ಅರ್ಥವ್ಯವಸ್ಥೆಯಲ್ಲಿ ಮತ್ತು ವ್ಯಾಪಾರದಲ್ಲಿ ವಿಪರೀತವಾಗಿ ಶ್ರದ್ಧೆಯನ್ನು ಹುಡ್ಕೋ ಇದ್ರಲ್ಲಿ ಮುಂದೆ ಬರ್ತಾ ಬಂದ್ರು. ಹಾಗೆ ಹೀರಾಚಂದ್ ಅನ್ನೋರು ಸಮಾಜೋನ್ಮುಖವಾಗಿ ಕಾರ್ಯಗಳನ್ನ ಮಾಡ್ತಾ ಬಂದ್ರು. ಹಾಗೆ ಇವರಿಬ್ರು ಅಂತಾರು ಎಷ್ಟು ಕಾರ್ಯಗಳು ಅಂತಂದ್ರೆ ಅದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಸಮಾಜೋನ್ಮುಖ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಉತ್ಕೃಷ್ಟವಾಗಿರ್ಬೇಕು, ಜೊತೆಗೆ ಇವು ಧರ್ಮದ ಮಾರ್ಗದಲ್ಲಿ ಅನ್ನೋದು ಇವರ ಒಂದು ಮುಖ್ಯವಾದ ಇದು. ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸೋದು ಏನು ಅಂತಂದ್ರೆ ಈ ಇಬ್ರಿಗೂ ಕೂಡ ಒಂದು ಕಾಮನ್ ಫ್ಯಾಕ್ಟರ್, ಈ ದೋಷಿ ಪರಿವಾರದ ಒಂದು ಕಾಮನ್ ವಿಷಯ ಅಂತ ಹೇಳಿದ್ರೆ ಶಿಕ್ಷಣದ ಬಗ್ಗೆ ಇರುವಂತಹ ಅಪಾರವಾದ ಪ್ರೇಮ ಮತ್ತು ಸಮಾಜ ಹಿತ ಕಾರ್ಯಗಳು. ಇದು ಸಖಾರಾಮ್ ದೋಷಿನೇ ಇರಲಿ ಹೀರಾಚಂದ್ ದೋಷಿಯವರೇ ಇರಲಿ ಇವರಿಬ್ರು ಮಾಡುವಂತ, ಆಮೇಲೆ ಮಾನವೀಯ ವಿಚಾರಧಾರೆಗಳೆಲ್ಲವೂ ಕೂಡ ಮನುಷ್ಯನ ಒಂದು ಹಿತಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳೇ ಇತ್ತು. ಹಾಗೂ ಮುಖ್ಯವಾಗಿ ಇವರಲ್ಲಿ ಈ ದೋಷಿ ಪರಿವಾರ ಇಷ್ಟರ ಬಗ್ಗೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಮುಖ್ಯವಾಗಿ ಅವರು ಪ್ರಗತಿಶೀಲ ಚಿಂತಕರು ಯಾವಾಗ್ಲೂ. ಹಾಗೂ ಈ ಪ್ರಗತಿ ಅನ್ನೋದನ್ನ ವಿಷಯದಲ್ಲಿ ಅವರು ವೈಯಕ್ತಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಿದ್ರು, ನಂತರ ಅದನ್ನ ತಮ್ಮ ಕೌಟುಂಬಿಕ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ಹಾಗೂ ಪೂರ ದೇಶದ ಒಂದು ಇದರ ವ್ಯಾಪ್ತಿಯಾಗಿಯೂ ಕೂಡ ಆ ಪ್ರಗತಿಶೀಲ ಚಿಂತನೆ ಅನ್ನೋದು ಇರಬೇಕು ಅನ್ನೋದು ಈ ಪರಿವಾರದ ಒಂದು ಮುಖ್ಯವಾದ ಒಂದು ಕಾರಣ ಆಗಿದೆ. ಈ ಸಖಾರಾಮ್ ದೋಷಿ ಅನ್ನೋರಿಗೆ ಅವ್ರ ಮಗ ಅವರು ಈ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಈ ಹೀರಾಚಂದ್ ಮತ್ತೆ ಸಖಾರಾಮ್ ಅನ್ನೋರು ದೊಡ್ಡವರು. ಸಖಾರಾಮ್ ದೋಷಿ ಅವರು ಅರ್ಥ ಪುರುಷಾರ್ಥ ಅವರು, ಅದಕ್ಕೆ ನೇತ್ರ ದೀಪಕರು ಅಂತ ಹೇಳಿ ಶೋಲಾಪುರದಲ್ಲಿ ಅವ್ರಿಗೆ ಬಹಳ ಇದ್ ಮಾಡ್ತಾರೆ. ಮತ್ತೆ ಧರ್ಮಶೀಲ ಮತ್ತೆ ನ್ಯಾಯಪ್ರಿಯರಿದ್ರು. ಶೋಲಾಪುರ ಪರಿಸರದಲ್ಲಿ ಯಾವಾಗ್ಲಾದ್ರೂ ಏನಾದ್ರೂ ಒಂದು ಜನಗಳಲ್ಲಿ ವೈಮನಸ್ಸು ಬಂದ್ರೆ ಅದನ್ನ ಬಿಡಿಸೋದಕ್ಕೋಸ್ಕರ ಈ ಸಖಾರಾಮ್ ದೋಷಿ ಅವ್ರ ಹತ್ರ ಬರ್ತಾ ಇದ್ರು. ಹಾಗೆ ಒಂದು ಅವರ ಸಖಾರಾಮ್ ದೋಷಿ ಅಂದ್ರೆ ಜನಗಳಿಗೆ ಅವರೊಬ್ರು ಜಡ ಜನ ರೀತಿಯಾಗಿ ಜನಗಳಿಗೆ ಅವರು ಕಾಣಿಸ್ತಾ ಇದ್ರು. ಇವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜನರ ಬಗ್ಗೆ ಎಷ್ಟು ಕಾಳಜಿಯಾಗಿ ಇರ್ತರು ಅಂತ ಹೇಳಿದ್ರೆ
ಇವ್ರಿಗೆ ನಮ್ಮ ದಾನಗಳ ಬಗ್ಗೆ ನಮ್ಗೆ ಜೈನರಿಗೆ ಶ್ರಾವಕನಿಗೆ ನಾಲ್ಕು ವಿಧವಾದ ದಾನಗಳನ್ನ ಹೇಳ್ತಾರೆ. ಆ ದಾನಗಳಲ್ಲಿ ವಿಶೇಷವಾಗಿ ಅವ್ರು ಬಹಳಷ್ಟು ಆಸಕ್ತಿಯಿಂದ ಬಹಳಷ್ಟು ಗಮನವಾಗಿ ಮಾಡ್ತಾ ಇದ್ದಿದ್ದು ವಿಷಯ ಅಂದ್ರೆ ಔಷಧ ದಾನ. ಈ ಔಷಧ ದಾನ ಅನ್ನೋದು ಮನೆ ಮನೆಗೂ ತಲುಪಬೇಕು ಅನ್ನುವಂತ ವಿಚಾರ ಅವರಲ್ಲಿ ಬಹಳವಾಗಿತ್ತು. ಹಾಗಾಗಿ ಅವರು ಔಷಧ ದಾನಕ್ಕೋಸ್ಕರ ಒಂದು ಆಸ್ಪತ್ರೆಗಳ ಔಷಧ ಒಂದು ಆಸ್ಪತ್ರೆ ಒಂದು ಭಂಡಾರವನ್ನ ತೆಗೆದ್ರು, ಔಷಧಾಲಯವನ್ನ ತೆಗೆದ್ರು. ಇದಕ್ಕೊಂದು ಉದಾಹರಣೆ ಅಂದ್ರೆ 1919 ಸೋಲಾಪುರ ಈ ಪರಿಸರದಲ್ಲಿ ಇನ್ಫ್ಲೂಯೆನ್ಸಾ ಕಾಯಿಲೆ ಹರಡಿತು. ಅದು ಸಾಂಕ್ರಾಮಿಕ ರೋಗ ಆಗಿತ್ತು. ಬಹಳಷ್ಟು ಜನಗಳು ಇದರಲ್ಲಿ ಸಾಯ್ತಾ ಇದ್ರು, ಬಹಳಷ್ಟು ಕಠಿಣವಾದ ಪರಿಸ್ಥಿತಿ ಬಂತು. ಅಂತ ಸಂದರ್ಭದಲ್ಲಿ ಈ ಇವರು ಸಕಾರಾಮ್ ದೋಷಿ ಅವರು ಔಷಧಿಯನ್ನ ತಯಾರು ಮಾಡಿ ಪ್ರತಿಯೊಬ್ಬ ರೋಗಿಗಳ ಮನೆ ಮನೆಗೂ ಕೂಡ ಹೋಗಿ ಔಷಧಿಯನ್ನ ತಾವೇ ಸ್ವತಃ ಹಂಚಿದ್ರು. ಇಷ್ಟು ಮಾತ್ರ ಅಲ್ಲದೆ ಶಿಬಿರಗಳು, ನೂರಾರು ಶಿಬಿರಗಳನ್ನ ಅವರು ಏರ್ಪಾಡು ಮಾಡಿದ್ರು. ಆ ಶಿಬಿರಗಳ ಜೊತೆಗೆ ಜನಗಳೆಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಹೇಗಿರಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಈ ಸಕಾರಾಮ್ ದೋಷಿ ಅವರು ತಮ್ಮ ಇದರಲ್ಲಿ ಹೇಳಿದ್ರು. ಇದರ ಪರಿಣಾಮವಾಗಿ ಅವರು ಜನರಿಗೆ ಔಷಧಿ ಮತ್ತು ಆರೋಗ್ಯದ ಒಂದು ಚಿಂತನೆ ಸರಿಯಾಗಿ ಬರಬೇಕು ಅನ್ನೋ ವಿಚಾರದಿಂದನೇ ಅವರು ಆಯುರ್ವೇದಿಕ್ ವಿದ್ಯಾಲಯ ಅನ್ನೋದನ್ನ ಅವರು ಪ್ರಾರಂಭ ಮಾಡಿದ್ರು. ಇವರಿಗೆ ಒಬ್ಬರೇ ಮಗ ರಾವ್ಜಿ ಸಕಾರಾಮ್ ದೋಷಿ ಅಂತ ಹೇಳಿ. ಇವ್ರ ಬಗ್ಗೆ ನಾನು ಮಾತನ್ನ ನಾನು ಮುಂದೆ ಜೈನ್ ಬೋಧಕ್ ಅಂತ ಒಂದು ಪತ್ರಿಕೆ ಬರುತ್ತೆ ಆ ಸಂದರ್ಭದಲ್ಲಿ ಇವ್ರ ಬಗ್ಗೆ ನಾನು ಮಾತಾಡ್ತೇನೆ. ಇವ್ರ ನಂತರ ಇವರ ಸಹೋದರ ಹೀರಾಲಾಲ್ ನೇಮ್ಚಂದ್ ದೋಷಿ ಅಂತ ಹೇಳಿ. ಈ ಪ್ರತಿಯೊಂದು ಸರಿ ನಾನು ಹೇಳಬೇಕಾದ್ರೂ ಈ ಇವತ್ತಿನ ಈ ದೋಷಿ ಪರಿವಾರದ ಈ ನನ್ನ ಈ ದೋಷಿ ಪರಿವಾರದ ಕತೆಗಳು ಹೇಳ್ಬೇಕಾದ್ರೆ ಇದರ ನಾಯಕರು ಅಂತಾನೆ ಹೇಳುತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾಯಕನಾಗಿ ಇಲ್ಲಿ ಕಾಣಿಸ್ಕೊಳ್ತೇನೆ. ಹಾಗೆ ಶ್ರೀರಾಚಂದ್ ನೇಮ್ಚಂದ್ ದೋಷಿ ಅವರು ಸಕಾರಾಮ್ ದೋಷಿ ಅವರ ಸಹೋದರ. ನಾನು ಮೊದಲೇ ಹೇಳ್ದಂಗೆ ಸಕಾರಾಮ್ ದೋಷಿ ಅವರು ಅರ್ಥವ್ಯವಸ್ಥೆ, ವ್ಯಾಪಾರ ಹಾಗೂ ಧರ್ಮ ಗ್ರಂಥಗಳು ಇಂಥ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿದ್ರೆ, ಇವರು ಹೀರಾಚಂದ್ ದೋಷಿ ಅವರು, ಇದು ಫೋಟೋಸ್ನ ಒಂದ್ ನಿಮಿಷ ಬಿಟ್ಟು ತೋರಿಸಿ ದಯವಿಟ್ಟು, ಈಗ ಹಾಕ್ಬೇಡಿ. ಹೀರಾಚಂದ್ ದೋಷಿ ಅವರು ಸಕಾರಾಮ್ ದೋಷಿ ಅವರ ಸಹೋದರರು. ಇವರು ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಸಮಾಜೋನ್ಮುಖವಾದ ಕಾರ್ಯಗಳನ್ನ ಮಾಡ್ತಾರೆ. ಸಮಾಜದ ಸಂಬಂಧವಾದ ಕಾರ್ಯಗಳು ಹೆಂಗಿರ್ಬೇಕು, ಇದ್ರ ಆ ಸಮಾಜದ ಸಂಬಂಧವಾದ ಕಾರ್ಯಗಳು ಆಗ್ಬೇಕಾದ್ರೆ ಅದರ ಹಿಂದೆ ಧರ್ಮ ಅನ್ನೋದು ಹೇಗಿರ್ಬೇಕು, ಧರ್ಮವನ್ನು ಅವಲಂಬಿಸಿ ಸಮಾಜದ ಒಂದು ಅಭಿವೃದ್ಧಿಯನ್ನು ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಚಾರವಾಗಿ ಅಂತಿದ್ರು. ಇವರು ಅವ್ರದ್ದೊಂದು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಜ್ಯೋತಿಬಾ ಫುಲೆ ಅಂತ ಮಹಾನ್ ವ್ಯಕ್ತಿಗಳು ಹಿಂದೂ ಸಮಾಜ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೇಗ್ ಹೋಗ್ಬೇಕು, ಅದನ್ನ ಉನ್ನತಿಗೆ ಹೇಗ್ ತರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವಾಗಿ ಅದಕ್ಕೋಸ್ಕರ ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ರು. ಇದನ್ನ ನೋಡಿದಾಗ ಹೀರಾಚಂದ್ ದೋಷಿ ಅವರು ಒಂದ್ ವಿಚಾರ ಅವ್ರ ತಲೆಯಲ್ಲಿ ಬಂತು. ಈ ಜ್ಯೋತಿಬಾ ಫುಲೆ ಅವರು ಹಿಂದೂ ಸಮಾಜದ ಉತ್ಕೃಷ್ಟತೆಗೋಸ್ಕರ, ಒಂದು ಉನ್ನತಿಗೋಸ್ಕರ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹಾಗೆಯೇ ನಾನು ಕೂಡ ನನ್ನ ಸಮಾಜದ ಒಂದು ಬೆಳವಣಿಗೆಗೋಸ್ಕರ, ಅದರ ಒಂದು ಉನ್ನತಿಗೋಸ್ಕರ ನಾನು ಕಾರ್ಯವನ್ನ ಮಾಡಬೇಕು ಅನ್ನುವ ಒಂದು ವಿಚಾರದಿಂದ ಅವರು ತನ್ನ ಸಮಾಜೋನ್ನತಿ ಕಾರ್ಯ ಜೈನ ಸಮಾಜದ ಪರವಾಗಿ ಅವರು ಅದನ್ನ ತಿರುಗಿಸ್ಕೊಂಡ್ರು. ಹಾಗೆ ಅವ್ರು ವಿಚಾರ ಮಾಡಿದಾಗ ಜೈನ ಸಮಾಜ ಒಂದು ಉನ್ನತಾವಸ್ಥೆಗೆ ಬರಬೇಕು, ಇಡೀ ದೇಶದಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಸಮಾಜ ಜೈನ ಸಮಾಜ ಆಗ್ಬೇಕು ಅಂತಾದ್ರೆ ಅದಕ್ಕೆ ಮೂಲಭೂತವಾಗಿ ಏನ್ ಬೇಕು, ಈ ವಿಚಾರ ಅವರಲ್ಲಿ ಬಂತು. ಅದಕ್ಕೆ ಸರ್ವಪ್ರಥಮವಾಗಿ ಇದಕ್ಕೆ ಏನ್ ಇದು ಏನ್ ಮುಖ್ಯವಾಗಿ ಬೇಕು ಅಂದ್ರೆ, ಒಂದು ವಿಷಯ ಅಂತಂದ್ರೆ ಧರ್ಮೀಯರಿಗೆ ಜೈನ ಸಮಾಜಕ್ಕೆ ತಮ್ಮ ಧರ್ಮದ ಬಗ್ಗೆ ಜ್ಞಾನ ಸರಿಯಾಗ್ಬೇಕು, ಅರಿವಿರ್ಬೇಕು. ಇದರ ನಂತರ ಜೈನ ಸಿದ್ಧಾಂತಗಳು ಯಾವ್ದಿದಾವೆ ಆ ಸಿದ್ಧಾಂತ ಗ್ರಂಥಗಳ ಒಂದು ಜ್ಞಾನ ಅವರಿಗೆ ಬರಬೇಕು. ಮೂರನೇದಾಗಿ ಜೈನ ಧರ್ಮದ ಮೂಲವಾದ ಸಿದ್ಧಾಂತಗಳಿರುವಂತಹ ಭಾಷೆ ಯಾವುದು, ಆ ಭಾಷೆಯ ಬಗ್ಗೆಯೂ ಕೂಡ ಅವರಿಗೆ ಜ್ಞಾನ ಇರಬೇಕು ಅನ್ನುವಂಥ ಈ ವಿಷಯಗಳ ಬಗ್ಗೆ, ಆಮೇಲೆ ಸ್ವಧರ್ಮದ ಬಗ್ಗೆ ಅವರಿಗೆ ಪೂರ್ಣವಾದ ಒಂದು ಅರಿವು ಇರಬೇಕು ಅಂತ ಹೇಳಿ ಇದನ್ನ ಹೇಳಬೇಕು, ಬೋಧಿಸುವಂತಹ ಒಂದು ಮಾರ್ಗ ನನಗೆ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬೋಧಕ ಅಂತ ಹೆಸರು ಜೈನ ಬೋಧಕ ಎನ್ನುವಂಥ ಒಂದು ಪತ್ರಿಕೆಯನ್ನು ಅವ್ರು ಪ್ರಾರಂಭ ಮಾಡಿ. ಆ ಜೈನ ಬೋಧಕ ಅನ್ನುವಂಥ ಪತ್ರಿಕೆಯ ಮೂಲಕ ಅವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಮುನಿಗಳ ಸಂಬಂಧಪಟ್ಟಂತೆ, ಜೈನ ಸಿದ್ಧಾಂತ ಸಂಬಂಧಪಟ್ಟಂತೆ, ಜೈನ ಆಚಾರ ವಿಚಾರಗಳ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಅವರು 1884 ಪ್ರಾರಂಭ ಮಾಡಿದ್ರು.
ಇವರು ಶ್ರವಣ ಬೆಳಗುಳಕ್ ಯಾತ್ರೆಗೆ ಬಂದಂತ ಸಮಯದಲ್ಲಿ ಶ್ರವಣ ಬೆಳಗುಳದಲ್ಲಿ ಇದ್ದಂತ ಗ್ರಂಥಗಳೆಲ್ಲವನ್ನು ಕೂಡ ಅವ್ರ ಲಿಸ್ಟ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಹೀಗೆ ಇವರ ಒಂದು ಕಾರ್ಯವನ್ನ ನಾವು ಕಾಣ್ತೇವೆ. ಈ ಈ ಪೂರ್ಣವಾಗಿ ಈಗ ಇನ್ ಜನರಲೈಸ್ಡ್ ಮಾಡಿ ನಾನು ಈ ದೋಷಿ ಪರಿವಾರದ ಒಂದು ಸಮಾಜೋನ್ಮುಖವಾದ ಒಂದು ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಮುಖ್ಯವಾಗಿ ಏನಿತ್ತು ಅಂತ ಕೇಳಿದ್ರೆ, ಅವರು ಈಗ ಅಷ್ಟ ಮಂಗಳಗಳು ಅಂತ ಹೇಳಿ ನಮ್ಮನ್ನೆಲ್ಲ ಗುರುತು ನಮ್ಗೆ. ಹಾಗೆ ಈ ದೋಷಿ ಪರಿವಾರದ ಅಷ್ಟ ಮಂಗಳ ಕಾರ್ಯಗಳು ಅಂತ ನಾನು ಇಲ್ಲಿ ಹೇಳ್ಬೋದು. ಅಂತದ್ ಯಾವುದು ಅಂದ್ರೆ, ಸರ್ವ ಪ್ರಥಮವಾಗಿ ಷಟ್ಗಂಡಾಗಮ ಗ್ರಂಥ, ಸಿದ್ಧಾಂತ ಗ್ರಂಥವನ್ನು ಪ್ರಕಟ ಮಾಡಬೇಕು ಅನ್ನುವಂತ ಬಹಳ ದೊಡ್ಡವಾದ ಒಂದು ಇಚ್ಛೆ. ಎರಡನೇದು, ಶಾಲೆ ಕಾಲೇಜು ಮತ್ತು ಮಹಾವಿದ್ಯಾಲಯ ಇವುಗಳೆಲ್ಲವೂ ಕೂಡ, ಹಾಗೆ ಮಹಿಳಾಶ್ರಮಗಳು ಇವುಗಳನ್ನೆಲ್ಲ ಅವರು ಪ್ರಾರಂಭ, ಬ್ರಹ್ಮಚರ್ಯ ಆಶ್ರಮ ಇವುಗಳನ್ನೆಲ್ಲ ಪ್ರಾರಂಭ ಮಾಡಿದ್ರು. ಹಾಗೂ ಸಾಮಾನ್ಯ ಜನರಿಗೋಸ್ಕರ, ಯಾಕೆಂದ್ರೆ ಸಮಾಜೋನ್ಮುಖವಾಗಿ ಇವರು ಕಾರ್ಯಗಳು ಇದ್ದವು. ಹಾಗೂ ಸಮಾಜ ಸಾರ್ವಜನಿಕರಿಗಾಗಿ ಸಾರ್ವಜನಿಕ ವಾಚನಾಲಯವನ್ನ ಇವರು ಪ್ರಾರಂಭ ಮಾಡಿದ್ರು. ಹಾಗೂ ದುರ್ಬಲಿಗರಿಗಾಗಿ ಅಪಂಗಾಶ್ರಮವನ್ನು ಪ್ರಾರಂಭ ಮಾಡಿದ್ರು. ಹಾಗೂ ಸಾಮಾಜಿಕ ಕಾರ್ಯ ಸಿದ್ಧಿಗಾಗಿ ಮಂಗಳ ಕಾರ್ಯಾಲಯಗಳನ್ನು ಮಾಡಿದ್ರು. ಆ ನಂತರ ಜೀವದಯೆಗಾಗಿ ಪಾಂಜರಾಪೋಲನ್ನ ನಿರ್ಮಾಣ ಮಾಡಿದ್ರು. ಹಾಗೆ ಆರೋಗ್ಯ ವರ್ಧನೆಗಾಗಿ ಕ್ರೀಡಾಂಗಣಗಳನ್ನ, ಸ್ಪೋರ್ಟ್ಸ್ಗಳನ್ನ ಇವರು ಪ್ರಾರಂಭ ಮಾಡಿದ್ರು. ಹಾಗೆ ಕಡೆಗೆ ರೋಗಿಗಳಿಗೋಸ್ಕರ ಆಸ್ಪತ್ರೆಗಳನ್ನ, ಪ್ರಸೂತಿ ಗೃಹಗಳನ್ನೆಲ್ಲಾನು ಇವರು ಪ್ರಾರಂಭ ಮಾಡಿದ್ರು. ಹಾಗೆ ಈ ಮನೆಯಲ್ಲಿ ಈ ಹೀರಾಚಂದ್ ಅವನವರ ಸಹೋದರಿ ಕಂಕುಬಾಯಿ ಅಂತ ಅವರು ಇರ್ತಾರೆ. ಆ ಕಂಕುಬಾಯಿ ಅನ್ನೋರಿಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ವೈಧವ್ಯ ಪ್ರಾಪ್ತ ಆಗ್ತದೆ. ಆಗ ಹೀರಾಚಂದ್ ಅವರು ಎಲ್ಲ ನಿಂತ್ಕೊಂಡು ಸ್ವತಃ ತನ್ನ ಸಹೋದರಿಗೆ ಶಿಕ್ಷಕರನ್ನ ಮನೆಗೆ ಕರೆಸಿ ವಿದ್ಯಾಭ್ಯಾಸ ಮಾಡಿಸ್ತಾರೆ. ನಂತರ ತನ್ನ ಸಹೋದರಿ ಶಿಕ್ಷಣವನ್ನ ಕೊಡಿಸ್ತಾರೆ. ಅಂತ ಸಮಯದಲ್ಲಿ ಶಿಕ್ಷಣವನ್ನು ಕೊಡಿಸಿ ನಂತರ ಈ ಕಂಕುಬಾಯಿ ಅವರ ಹೆಸರಿನಲ್ಲಿ ಶೋಲಾಪುರದಲ್ಲಿ ಕಂಕುಬಾಯಿ ನೇತ್ರ ಚಿಕಿತ್ಸಾಲಯ ಅನ್ನುವಂತಹ ದೊಡ್ಡ ಒಂದು ಆಸ್ಪತ್ರೆಯನ್ನು ತೆಗೆದು, ದಯವಿಟ್ಟು ಫೋಟೋಸ್ನ ಫೋಟೋಸ್ ಹಾಕಿ ದಯವಿಟ್ಟು. ಇದು ಸಕಾರಾಮ್ ದೋಷಿ ಅವರು. ಇದು ಹೀರಾಚಂದ್ ದೋಷಿ ಅವರು. ಇದು ಸಕಾರಾಮ್ ದೋಷಿ ಅವರ ಮಗ ರಾವ್ಜಿ ಸಕಾರಾಮ್ ದೋಷಿ ಅವರು. ಜೈನ್ ಬೋಧಕ ಪತ್ರಿಕೆಯ ಸಂಬಂಧದಲ್ಲಿ ಮಾತನಾಡುವಾಗ ಇವ್ರ ಬಗ್ಗೆ ನಾನು ಮಾತನಾಡ್ತೇನೆ. ಮುಂದೆ ಬರುವಂತ ಇಡೀ ನಮ್ಮ ಭಾರತದ ನಮ್ಮ ಸಂಪೂರ್ಣ ಜೈನ ಸಮಾಜ, ಇಡೀ ದೋಷಿ ಪರಿವಾರದ ಬಗ್ಗೆನೆ ನಾವು ಹೆಮ್ಮೆ ಪಡಬೇಕು. ಅದರಲ್ಲೂ ಬಹಳಷ್ಟು ನಮ್ಗೆ ಸಂತೋಷ ಪಡುವಂತಹ ವಾಲ್ಚಂದ್ ಅವರು ಇವರು. ಇದು ಶೋಲಾಪುರದಲ್ಲಿ ಸಿವಿಲ್ ಹಾಸ್ಪಿಟಲ್ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಅವರು ಬರೋ ರೋಗಿಗಳಿಗೋಸ್ಕರ ಈ ಕುಟುಂಬದವರು, ಎಸ್ಪೆಷಲಿ ಹೀರಾಚಂದ್ ಅವರು, ಅಲ್ಲಿ ಬರೋ ಜನಗಳಿಗೆ ಉಳ್ಕೊಳ್ಳೋದಕ್ಕೆ ರೋಗಿಗಳ ಆಸ್ಪತ್ರೆ ಒಳಗಿರ್ತಾರೆ. ಆದ್ರೆ ಬರುವಂತ ಜನಗಳಿಗೆ, ಅವರ ಬಂಧುಗಳಿಗೆ ಎಲ್ಲರಿಗೆ ಉಳ್ಕೊಳ್ಳೋದಕ್ಕೆ ಯಾವುದು ಇಲ್ಲ ಅಂತ ಹೇಳಿ ಒಂದು ಧರ್ಮಶಾಲೆಯನ್ನ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಹಿಂಭಾಗದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸ್ತಾರೆ. ಇದು ಮಹಿಳೆಯರಿಗೋಸ್ಕರ ಅವರ ಇವ್ರ ತಾಯಿಯ ಹೆಸರಿನಲ್ಲಿ ಹೀರಾಚಂದ್ ನೇಮ್ಚಂದ್ ಸೂತಿಕಾ ಗ್ರಂಥ, ಪ್ರಸೂತಿ ಗೃಹ, ಮೆಟರ್ನಿಟಿ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಒನ್. ನಾನು ಹಾಗೆ ಹೇಳಿದೆ, ನಾನು ಪ್ರಾಣಿಗಳಿಗಾಗಿ ಪಾಂಜರಾಪೋಲನ್ನು ತೆಗೆದ್ರು. ಆದರೆ ದೋಷಿ ಪರಿವಾರ ಎಷ್ಟು ದೂರದೃಷ್ಟಿ ಇತ್ತು, ಅದಕ್ಕೆ ಹೇಳಿದೆ ಅವರ ಚಿಂತನೆ ಅನ್ನೋದು ಪುರೋಗಾಮಿ ಚಿಂತಕರು ಅಂತ ನಾವು ಹೇಳ್ತೀವಿ. ಬಹಳ ದೂರದೃಷ್ಟಿ ಅವರು. ಪಾಂಜರಾಪೋಲ್ನ ಮಾಡ್ತೇವೆ, ಪಾಂಜರಾಪೋಲಲ್ಲಿ ಹಸುಗಳು ಬರುತ್ತೆ, ಕಟ್ಕೊಳ್ತೀವಿ, ಅದಕ್ಕೆ ಔಷಧಿಗಳು ಬಿಡ್ತವೆ. ಆದ್ರೆ ಅದಕ್ಕೆ ಏನಾದ್ರೂ ಆಪರೇಷನ್ ಮಾಡ್ಬೇಕಂತ ಪರಿಸ್ಥಿತಿ ಬಂದ್ರೆ ಅಂತ ಹೇಳಿ ಆ ಪ್ರಾಣಿಗಳಿಗೆ ಒಂದು ಇದು ಆಪರೇಷನ್ ಥಿಯೇಟರ್. ದೋಷಿ ಪರಿವಾರದವರು ಈಗ 100 ವರ್ಷಗಳ ಹಿಂದೆ ಕಟ್ಟಿಸಿದಂತ ಆಪರೇಷನ್ ಥಿಯೇಟರ್ ಸೋಲಾಪುರದಲ್ಲಿ ಇರೋದಿದೆ. ಇದು ಸಕಾರಾಮ್ ದೋಷಿ ಅವರು, ಅವರುಗಳು ಹೀರಾಚಂದ್ ನೇಮ್ಚಂದ್ ಅವರೆಲ್ಲರೂ ಕೂಡ ಸೇರ್ಕೊಂಡು ಜನಗಳಿಗೆ ಔಷಧ ದಾನ ಎಲ್ಲದಕ್ಕಿಂತ ಪವಿತ್ರವಾದ ದಾನ ಅಂತ ಹೇಳ್ಕೊಂಡು ಅವರು ಇಲ್ಲಿ ಔಷಧಾಲಯನ ಮೊಫತ್, ಇದು ಫ್ರೀ ಔಷಧಾಲಯವನ್ನ ಅವರು ಇಲ್ಲಿ ಪ್ರಾರಂಭ ಮಾಡಿದ್ರು. ಇದ್ ನಂತರ ಹೇಳ್ತೇನೆ. ಇದಿಷ್ಟು ದೋಷಿ ಪರಿವಾರಕ್ಕೆ ಸಂಬಂಧಪಟ್ಟ ಒಂದು ಪರಿಚಯ ಇದು. ಈಗ ನೀವು ಕೇಳಿದ ಪ್ರಶ್ನೆಗಳಿಗೆ. Thank you.
ದೋಷಿ ಪರಿವಾರದ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದಗಳು. ಪ್ರಶ್ನೆಯನ್ನು ಕೇಳಿದ ದೀಕ್ಷಾ ಜೈನ್ ಅವರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಅದು ಕೂಡ ದೋಷಿ ಪರಿವಾರದ ಬಗ್ಗೆನೇ ಇದೆ. ಪ್ರೇಮಾ ಉಪಾಧ್ಯಾಯ ಅವರು ಆನ್ಲೈನ್ ಅಲ್ಲಿ ಇದ್ರೆ ಪ್ರಶ್ನೆನ ಕೇಳ್ಬೋದು. ಮುಂದಿನ ಪ್ರಶ್ನೆ ಪ್ರೇಮಾ ಉಪಾಧ್ಯಾಯ ಅವರ ಪರವಾಗಿ ನಾನೇ ಕೇಳ್ತಾ ಇದ್ದೀನಿ. ದೋಷಿ ಪರಿವಾರದ ಈಗಾಗಲೇ ನೀವು ಅವರ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಿದ್ದೀರಾ, ಇವ್ರ ಪ್ರಶ್ನೆ ಕೂಡ ಹಾಗೆ ಇದೆ. ದೋಷಿ ಪರಿವಾರದ ಸಾಮಾಜಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳು ಅತ್ಯಧಿಕವಾಗಿದೆ, ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ದಾರೆ. ಆ ಸಂಬಂಧವಾಗಿ ಉತ್ತರವನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ನಾನು ದೋಷಿ ಪರಿವಾರದ ಸಾಹಿತ್ಯಿಕ ಹಾಗೂ ಧಾರ್ಮಿಕ ಏನು ಇದಿದೆಲ್ಲ ಕಾರ್ಯಗಳಿದೆಲ್ಲ ಅದ್ರ ಬಗ್ಗೆ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಓಕೆ, ಧನ್ಯವಾದಗಳು ಮೇಡಮ್. ಪ್ರಶ್ನೆಯನ್ನು ಕೇಳಿದಂತಹ ಪ್ರೇಮಾ ಉಪಾಧ್ಯಾಯ ಅವರಿಗೂ ಕೂಡ ಧನ್ಯವಾದಗಳು. ಈಗಾಗಲೇ ದೀಕ್ಷಾ ಅವರು ಮುಂಬೈಯಿಂದ ಕೇಳಿದಂತಹ ಪ್ರಶ್ನೆಗಳಲ್ಲೇ ತಮ್ಮ ಉತ್ತರಗಳು ಅಡಗಿರೋದ್ರಿಂದ ಈಗ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀಮತಿ ಹೀರಾ ಮೇಡಮ್ ಅವರು ತಮ್ಮ ಪ್ರಶ್ನೆನ ಕೇಳ್ಬೋದು. ಜೈ ಜಿನೇಂದ್ರ ಮೇಡಮ್, ತಂಬು ಜೈ ಜಿನೇಂದ್ರ. ನನ್ನ ಪ್ರಶ್ನೆ ಇದೆ, ಸೋಲಾಪುರದಲ್ಲಿ ಜೈನ ಮನೆತನಗಳ ಕಾರ್ಯಗಳು ಅವರಿಂದ ದೇಶಕ್ಕೆ ಕೊಡುಗೆ ಅತ್ಯಧಿಕವಾಗಿದೆ. ಅವರಲ್ಲಿ ವಾಲ್ಚಂದ್ ದೋಷಿ ಸೋಲಾಪುರ್ ಇವರು ಕೂಡ ಒಬ್ರು. ವಾಲ್ಚಂದ್ ದೋಷಿಯವರು ದೋಷಿ ಪರಿವಾರಕ್ಕೆ ಸೇರಿದವರಾಗಿದ್ದಾರ ಮತ್ತು ಅವರ ಕಾರ್ಯಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ. ಹೌದು, ನಿಮ್ಮ ಪ್ರಶ್ನೆನಲ್ಲೇನೆ ಮುಖ್ಯ ಉತ್ತರ ಇದೆ. ವಾಲ್ಚಂದ್ ದೋಷಿ ಅವರು ದೋಷಿ ಪರಿವಾರಕ್ಕೆ ಸೇರಿದವರು. ಇವರು ಈ ಮೊದಲು ಹೇಳಿದಂತ ಹೀರಾಚಂದ್ ನೇಮ್ಚಂದ್ ದೋಷಿ ಅಂತ ಯಾರಿದ್ದಾರೆ, ಆ ಹೀರಾಚಂದ್ ದೋಷಿ ಅವರ ಮಗ ಇವರು ವಾಲ್ಚಂದ್ ದೋಷಿ ಅವರು. ವಾಲ್ಚಂದ್ ದೋಷಿ ಅವರು ಕೂಡ ತನ್ನ ತಂದೆಯಂತೆ ಇವರು ಸಮಾಜೋನ್ಮುಖವಾಗಿನೇ ಇವರ ಕಾರ್ಯಗಳು ಮಾಡ್ಕೊಳ್ತಾ ಬಂದ್ರು. ಇವರ ವಿಷಯವಾಗಿ ನಾ ಹೇಳ್ಬೇಕು ಅಂದ್ರೆ, ತಂದೆ ಏನು ಮಾರ್ಗ ಸಮಾಜೋನ್ಮುಖವಾಗಿ ವಿಚಾರಗಳನ್ನ ನಡೆಸಿದ್ರು, ಹಾಗೇನೆ ಈ ವಾಲ್ಚಂದ್ ದೋಷಿ ಅವರು ಕೂಡ ಸಮಾಜೋನ್ಮುಖವಾಗಿನೇ ಅವರು ಕಾರ್ಯಗಳನ್ನ ಮಾಡ್ತಾ ಬಂದ್ರು. ಇವರಲ್ಲಿ ಬಹಳ ಮುಖ್ಯವಾಗಿ ವಾಲ್ಚಂದ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಬಹಳ ದೊಡ್ಡ ಸಾಹಸ ಬೇಕು ನಮ್ಗೆ. ಯಾಕೆಂದ್ರೆ ಅವರು ವಾಲ್ಚಂದ್ ಅವರ ಖ್ಯಾತಿ ನಾವು ಸೋಲಾಪುರ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಭಾರತ ಅಲ್ಲ, ಭಾರತದ ಹೊರಗೂ ಕೂಡ ಅಷ್ಟು ಅವರ ವ್ಯಾಪ್ತಿ ಇದೆ. ಇಂತಹ ಒಂದು ಮಹಾನ್ ವ್ಯಕ್ತಿ ಮೂಲತಃ ಸೋಲಾಪುರದ ದೋಷಿ ಪರಿವಾರಕ್ಕೆ ಸೇರಿದವರು ಅಂತ ಹೇಳೋದು ಇಡೀ ಸೋಲಾಪುರದ ಜನತೆಗೆ ಕೂಡ ಬಹಳ ಗೌರವದ ವಿಷಯ. ಈ ವಾಲ್ಚಂದ್ ಅನ್ನೋರ ಬಗ್ಗೆ ನಾನು ಬಹಳಷ್ಟು ಅವರ ಮೊದಲಿನ ವಿಷಯಗಳನ್ನ ಹೇಳದೆ ಸಮಯವನ್ನ ಗಮನದಲ್ಲಿ ಇಟ್ಕೊಂಡು ಅವರ ಕೆಲವೊಂದು ಕಾರ್ಯಗಳ ಬಗ್ಗೆ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ವಾಲ್ಚಂದ್ ಅವರು ಸ್ವತಃ ಸಾಮಾನ್ಯ ಒಂದು 30 ವರ್ಷದವರೆಗೂ ಕೂಡ ಅವರು ತಮ್ಮ ಜೀವನದಲ್ಲಿ ಎಲ್ಲ ಅಧ್ಯಯನ ಮಾಡುವುದಕ್ಕೋಸ್ಕರನೇ ಸೀಮಿತವಾಗಿ ಇಟ್ಕೊಂಡ್ರು. ಸಂಸ್ಕೃತ ಅನ್ನಿ, ಹಿಂದಿ ಅನ್ನಿ, ಇಂಗ್ಲಿಷ್ ಅನ್ನಿ, ಎಲ್ಲಾ ಭಾಷೆಗಳು, ವಿವಿಧ ಪ್ರಕಾರದ ಉದ್ಯೋಗಗಳು, ಇವುಗಳನ್ನೆಲ್ಲಾನು ಕೂಡ ತಾನು ಕಲಿಬೇಕು ಅನ್ನೋದಕ್ಕೋಸ್ಕರ ಸರ್ವಪ್ರಥಮವಾಗಿ ಇವರು ಅದನ್ನೆಲ್ಲ ಕಲಿತರು. ಆ ನಂತರ ಇವರು ಉದ್ಯೋಗಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಉದ್ಯೋಗದಲ್ಲಿ ಬಹಳಷ್ಟು ಉದ್ಯೋಗಗಳಿದ್ದಾವೆ, ಆದ್ರೆ ಬಹಳಷ್ಟು ಕೆಲವೊಂದು ಉದ್ಯೋಗಗಳನ್ನ ನಾವು ಹೇಳ್ಕೊಳ್ಳೋದಕ್ಕೂ ಅದನ್ನ ಹೇಳ್ಬೇಕಾದ್ರೂ ಕೂಡ ಬಹಳ ನಮ್ಗೆ ಸಂತೋಷ ಆಗ್ತದೆ. ಅಂತ ಕೆಲವೊಂದು ಉದ್ಯೋಗಗಳನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಫೋಟೋಸ್ ಹಾಕ್ತೀರಾ, ಈಗ ದಯವಿಟ್ಟು ಫೋಟೋಸ್ ಶೇರ್ ಮಾಡಿ. ವಾಲ್ಚಂದ್ ಅವರು ಅವರ ಮನಸ್ಸು ಯಾವಾಗ್ಲೂ ಸಾಮಾಜಿಕ ಇದು ಸಮಾಜದ ಪರವಾಗಿ ವಿಚಾರವಾಗಿ ನಡೀತಿತ್ತು. ಅಂದ್ರೆ ಧಾರ್ಮಿಕ ಕೆಲಸಗಳಿಲ್ಲ, ಧರ್ಮ ಮತ್ತು ಕಾಲೇಜು ಶಿಕ್ಷಣ ಇವೆಲ್ಲ ವಿಷಯಗಳು ಅವರಲ್ಲಿ ಖಂಡಿತವಾಗಿ ಇದ್ದೇ ಇರ್ತಿತ್ತು. ಆದರೆ ಅದ್ರ ಜೊತೆಗೆ ಸಮಾಜದ ಇರ್ಬೇಕು, ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಕಟ್ಟಡ ನಿರ್ಮಾಣಗಳ ವಿಷಯಗಳಲ್ಲಿ ಅವರು ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ರು. ಇದು ತೋರಿಸ್ತಾ ಇರುವಂತದ್ದು, ಇದು ಸರ್ವಪ್ರಥಮವಾಗಿ ವಾಲ್ಚಂದ್ ಅವರು ಕಟ್ಟಿಸಿದಂತ ಬ್ರಿಡ್ಜ್, ಮಾಡಿದಂತ ಬ್ರಿಡ್ಜ್. ಇದು ಪಂಡರ್ಪುರ್ನಲ್ಲಿರುವಂತಹ ಭೀಮಾ ನದಿಗೆ ಇವರು ಬ್ರಿಡ್ಜ್ ಅನ್ನ ಹಾಕ್ತಾರೆ. ಫಸ್ಟ್ ರೈಲ್ವೆ ಬ್ರಿಡ್ಜ್ ಅವರು ಮಾಡಿದಂತ ರೈಲ್ವೆ ಬ್ರಿಡ್ಜ್. ಇದು ನಾವು ನೋಡ್ತಿರೋ ಪಂಡರ್ಪುರ್ನಲ್ಲಿ ಭೀಮಾ ನದಿ ಹರಿಯುತ್ತೆ. ಮಹಾರಾಷ್ಟ್ರದಲ್ಲಿ ಪಂಡರ್ಪುರ ಅನ್ನೋದು ಒಂದು ವಿಶೇಷವಾದ ವಿಠಲನ ಸ್ಥಾನ ಅದು. ಅಲ್ಲಿ ಆ ನದಿಗೆ ಆಚೆ ಈಚೆಗೆ ಬ್ರಿಡ್ಜ್ ಕೆಲಸವನ್ನ ಮಾಡ್ತಾರೆ. ಈ ಬ್ರಿಡ್ಜ್ ಅನ್ನ ಮಾಡಿದ್ದವರು ವಾಲ್ಚಂದ್ ಅವರು. ಇದು ಅವರ ಸರ್ವ ಪ್ರಥಮವಾಗಿ ಅವ್ರು ಮಾಡಿದಂತಹ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್.
ನೆಕ್ಸ್ಟ್ ಒನ್ ಈ ನೆಕ್ಸ್ಟ್ ಒನ್ ಏನಿದೆ ಇದು ಇದರ್ ಬ್ರಿಡ್ಜ್ ಬಹುಶಃ ಇದು ಮೊಕಾಮು ಇದು ಇದು ರೈಲ್ವೆ ಕಮ್ ರೋಡ್ ಬ್ರಿಡ್ಜ್ ಇದನ್ನ ನೋಡಿದಾಗ ಮೇಲ್ಗಡೆ ನೋಡುವಂತ ಪಟ್ಟಿನಲ್ಲಿ ಸ್ವಲ್ಪ ಫೋಟೋ ದೊಡ್ಡದು ಮಾಡ್ತೀರ ಧನ್ಯವಾದ ನೋಡಿ ಇದು ರೈಲ್ವೆ ಬ್ರಿಡ್ಜ್ ಇದು ಮೊಕಾಮೆ ಗಂಗಾ ಬ್ರಿಡ್ಜ್ ಅಂತ ಇದಕ್ಕೆ ಹೆಸರಿದೆ ಇದು ಪಟ್ನಾದಲ್ಲಿದೆ ಈ ಬ್ರಿಡ್ಜಿನ ವಿಶೇಷತೆ ಅಂದ್ರೆ ಇದು ರೈಲ್ವೆ ಕಮ್ ರೋಡ್ ಬ್ರಿಡ್ಜ್ ಮೇಲಿನ ಭಾಗದಲ್ಲಿ ನಾವು ಇದು ಇದು ನೋಡ್ತೇವೆ ಕಬ್ಬಿಣದ ಇದು ನೋಡ್ತೇವೆ ರೈಲ್ ಹೋಗೋದು ಕೆಳಗಡೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಜನಗಳು ಓಡಾಡ್ತಿರೋದು ಮತ್ತೆ ಬಿಲ್ಡಿಂಗ್ ಗಳು ಕಾಣಿಸುತ್ತೆ ಇದು ಬಹುಶಃ ಇದು ಇವರು ವಾಲ್ಚಂದ್ ಅವ್ರು ಮಾಡಿದಂತಹ ಒಂದು ದೊಡ್ಡ ಕಾರ್ಯ ಇದು ಮೊಕಾಶೆ ಬ್ರಿಡ್ಜ್ ಅಂತ ಹೇಳಿ ಇದು ಗಂಗಾ ನದಿಯ ಮೇಲೆ ಮಾಡಿ ಆ ಎರಡು ಗಂಗಾ ನದಿ ಆ ಕಡೆ ಈ ಕಡೆ ಇದ್ದಂತ ಎರಡು ಇವುಗಳನ್ನ ಪಟ್ನಾನ ಸೇರಿಸೋದಕ್ಕೆ ಮಾಡಿದಂತ ಬಹಳ ಒಂದು ದೊಡ್ಡ ಸಾಧನೆ ಅವ್ರದ್ದು ನೆಕ್ಸ್ಟ್ ಒನ್ ಇದು ಬರ್ಮಿ ರೈಲ್ವೆ ಅಂತ ಹೇಳಿ ಇದು ಬರ್ಮಿ ರೈಲ್ವೆ ಇದು ಇದು ಇರಾವತಿ ನದಿ ಇದು ಬರ್ಮಾ ಇದು ಬರ್ಮಾದ ಮುಂದೆ ಇದು ಹೋಗೋ ಇರಾವತಿ ನದಿ ಬರ್ಮಾನ ಹಾಸ್ಕೊಂಡು ಬರೋದ್ರಿಂದ ಇದು ಮಯಾಮ್ನಾರ್ ಅಲ್ಲಿ ಇವತ್ತಿನ ದಿವಸ ಮಯಾಮ್ನಾರ್ ಅಲ್ಲಿ ಇದೆ ಇದು ಅದರಿಂದ ಇದಕ್ಕೆ ಬರ್ಮಿ ರೈಲ್ವೆ ಬ್ರಿಡ್ಜ್ ಅಂತ ಹೇಳ್ತಾರೆ ಇದು ಇರಾವತಿ ನದಿಯ ಮೇಲೆ ಹಾಕಿದಂತ ಬಹಳ ದೊಡ್ಡದಾದ ಒಂದು ಬ್ರಿಡ್ಜ್ ಇದು ಅವರು ಇದು ವಾಲ್ಚಂದ್ ಬಗ್ಗೆ ಅವರು ಬರೀ ಅವರ ಕಾರ್ಯಗಳನ್ನ ಬಾಯಿನಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಂತ ಅವರ ಸಾಧನೆಗಳ ಮೂಲಕ ನಾನು ಹೇಳ್ಕೊಂಡು ಹೋಗೋದೇ ಬಹಳ ಚೆನ್ನಾಗಿ ಅನ್ಸುತ್ತೆ ಅಂತ ವಾಲ್ಚಂದ್ ಅವ್ರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಬಹಳಷ್ಟು ಆಸಕ್ತಿ ಇದೆ ಆದ್ರಿಂದ ಅವರು ಹೊಸ ಹೊಸ ಒಂದೇ ಪ್ರಕಾರವಾದ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ಅವರು ಬೇರೆ ಬೇರೆ ಪ್ರಕಾರವಾದ ಕಾರ್ಯಗಳನ್ನ ಮಾಡೋದಕ್ಕೆ ಬಹಳಷ್ಟು ಆಸಕ್ತಿ ಪಡ್ತಾ ಇದ್ರು ಅದರಲ್ಲಿ ಮುಂದುವರಿತಾ ಇದ್ರು ಹಾಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಇದು ಪೂನಾದಿಂದ ಮುಂಬೈ ಹೋಗ್ಬೇಕಾದ್ರೆ ನಾವು ಲೋಣಾವಲಾ ಅಂತಿದ್ದು ಯಾಕಂದ್ರೆ ಅದು ಪೂನಾ ಮುಂಬೈ ಏನ್ ರಸ್ತೆ ಇದೆ ಅದು ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳ ಮಧ್ಯದಲ್ಲಿ ಆ ರಸ್ತೆ ಹೋಗ್ತದೆ ಆದ್ರಿಂದ ಲೋಣಾವಳ ಮುಂದೆ ದೊಡ್ಡ ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಹೋಗೋದಕ್ಕೆ ಒಂದು ಅನುಕೂಲ ಆಗ್ಬೇಕು ಅಂತ ಹೇಳಿ ಆ ಸಹ್ಯಾದ್ರಿ ಪರ್ವತದ ಮಧ್ಯದಲ್ಲಿ ನಾವು ಟನಲ್ ಅಂತ ಹೇಳ್ತೀವಿ ಒಂದು ಸುರಂಗ ಪರ್ವತದ ಮಧ್ಯದಲ್ಲಿ ಒಂದು ಇದು ಬೆಟ್ಟದ ಮಧ್ಯದಲ್ಲಿ ಒಂದು ಸುರಂಗವನ್ನ ಇದು ಟನ್ನಲ್ ಅಂತ ನಾವ್ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದನ್ನ ತೋಳೋ ಅಂತ ಕೆಲ್ಸನ ಟಾಟಾ ಕನ್ಸ್ಟ್ರಕ್ಷನ್ ಅವರು ಅದ್ ಕೆಲ್ಸವನ್ನ ತಗೊಂಡ್ರದ್ದು ಆದ್ರೆ ಅದರ ಸಂಪೂರ್ಣವಾದ ಮೇಲ್ವಿಚಾರಣೆ ಯಾರು ಇತ್ತು ಅಂದ್ರೆ ವಾಲ್ಚಂದ್ ದೋಷಿ ಅವ್ರದ್ದು ಈ ವಾಲ್ಚಂದ್ ದೋಷಿ ಅವ್ರು ನಮ್ಗೆ ಇಲ್ಲಿ ಸೈಡ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಅವ್ರು ಆ ಕೆಲಸವನ್ನ ಅವರು ಕೇವಲ 2 ವರ್ಷಗಳಲ್ಲಿ ಈ ಕೆಲಸವನ್ನ ಅವರು ಮಾಡಿ ಮುಗಿಸಿದ್ರು ಇದು ಈ ಇದು ಖಂಡಾಳ ಅನ್ನುವಂತ ಒಂದು ಪ್ರದೇಶ ಬರುತ್ತೆ ಅದೆಲ್ಲ ಇಲ್ಲಿ ಪರ್ವತ ಶ್ರೇಣಿಗಳ ಒಂದು ಇದು ಯಾರಿಗೆ ಮುಂಬೈ ಮತ್ತೆ ಪೂಣೆ ಪ್ರವಾಸ ಮಾಡಿರ್ತಾರೋ ಅವ್ರು ಖಂಡಾಳ ಇದುಗೆಲ್ಲ ನಾವು ಹಿಲ್ ರೀಜನ್ಸ್ ಗಳನ್ನ ನಾವು ನೋಡ್ತೀವಿ ಇದು 2 ಮೈಲ್ ವರೆಗೂ ಉದ್ದ ಇರುವಂತಹ ದೊಡ್ಡ ಟನಲ್ ಇದು ಆ ಟನಲ್ ಒಳಗೆ ಇವರು ರೈಲ್ವೆ ಲೈನ್ ಅನ್ನ ಎರಡೂ ಕಡೆಯಿಂದ ಒಂದು ರೈಲ್ ಹೋಗ್ಬೇಕು ಮತ್ತೊಂದು ರೈಲ್ ಬರ್ಬೇಕು ಹೀಗೆ 2-way ರೈಲ್ವೆ ಲೈನ್ ಅನ್ನ ಹಾಕಿದಂತಹ ಮಹಾಕಾರ್ಯನ 1928ರಲ್ಲಿ ಇವರು ಡಿಸೆಂಬರ್ ನಲ್ಲಿ ಇವ್ರು ಮಾಡ್ತಾರೆ ಆ ಟನಲ್ ರೆಡಿ ಆದ ಶುಭಾರಂಭದ ಸಮಯದಲ್ಲಿ ನಾವು ಇದು ತೆಗೆದಂತ ಅವರ ಫೋಟೋ ಇದು ನೆಕ್ಸ್ಟ್ ಒನ್ ಪ್ಲೀಸ್ ವಾಲ್ಚಂದ್ ಅವರು ಬಗ್ಗೆ ಆ ದೋಷಿ ಪರಿವಾರದಲ್ಲಿ ವಿಶೇಷವಾಗಿ ವಾಲ್ಚಂದ್ ಅವ್ರ ಬಗ್ಗೆ ನಾವು ಕೇಳಿದ್ರೆ ಅವ್ರು ಈ ವಾಲ್ಚಂದ್ ಅವ್ರು ಏನೇನ್ ಕೆಲಸ ಮಾಡಿದ್ರು ಅಂತ ನಾವು ಕೇಳೋ ಪ್ರಶ್ನೆನೆ ನಮ್ದು ಸರಿ ಇಲ್ಲ ಅಂತ ಹೇಳ್ತೇವೆ ಅವ್ರು ಏನ್ ಮಾಡ್ಲಿಲ್ಲ ಅವರು ಅನ್ನೋ ಪ್ರಶ್ನೆ ನಾವು ಕೇಳಬೇಕು ಇದು ವ್ಯಾಟ್ಸನ್ ಬೋಟ್ ಇದು ಜಹಾಜು ಈ ವ್ಯಾಟ್ಸನ್ ಜಹಾಜು ಸಂದರ್ಭವಾಗಿ ಹೇಳ್ಬೇಕು ಅಂತಂದ್ರೆ ಪ್ರೀ ಇಂಡಿಪೆಂಡೆನ್ಸ್ ಸಮಯದಲ್ಲಿ ಈ ಬೋಟ್ ಅನ್ನ ಯುದ್ಧದ ಸಂಬಂಧದಲ್ಲಿ ಹಾಸ್ಪಿಟಲ್ ಟೈಪ್ ಅಲ್ಲಿ ಉಪಯೋಗ ಮಾಡ್ತಾ ಇದ್ರು ಇದು ಗ್ವಾಲಿಯರ್ ಮಹಾರಾಜನ ಹತ್ರ ಈ ಬೋಟ್ ಇದ್ದು ನಂತರ ಯುದ್ಧ ಎಲ್ಲ ಮುಗಿದ ನಂತರ ಮೊದಲನೇ ಮಹಾಯುದ್ಧ ಮುಗಿದ ನಂತರ ಈ ಬೋಟ್ ಅನ್ನ ಅವ್ರು ಹಾಗೆ ಇಟ್ಕೊಂಡು ಅದನ್ನ ಮಾರ್ಬೇಕು ಅಂತ ಹೇಳಿ ಅವರೊಂದು ವಿಚಾರ ಮಾಡಿದ್ರು ಆಗ ಅವ್ರಿಗೆ ಬಹಳ ಹತ್ತಿರದಾದಂತ ಒಬ್ಬ ವ್ಯಾಟ್ಸನ್ ಅಂತ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವ್ರಿಗೆ ಗ್ವಾಲಿಯರ್ ಮಹಾರಾಜರಿಗೆ ಬಹಳ ಪರಿಚಯ ಇದ್ದು ಅವ್ರ ಮೂಲಕ ಈ ಲಾಯಲ್ಟಿ ಅನ್ನುವಂತ ಈ ಹಡಗು ಅದು ಮಾರೋದಕ್ಕಿದೆ ಅನ್ನುವ ವಿಷಯ ಗೊತ್ತಾದಾಗ ವಾಲ್ಚಂದ್ ಅವರು ಈ ಹಡಗನ್ನ
ತಾವು ಖರೀದಿ ಮಾಡ್ತಾರೆ. ಈ ಖರೀದಿ ಮಾಡ್ಬೇಕಾದ್ರೆ ಸರ್ಕಾರದ ಜೊತೆಗೆ ಅವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಏನ್ ಒಪ್ಪಂದ ಅಂತಂದ್ರೆ, ಈ ಹಡಗನ್ನ ನಾವು ಖರೀದಿ ಮಾಡ್ತೇವೆ, ಆದರೆ ಭಾರತ ಸರ್ಕಾರಕ್ಕೆ ಯುದ್ಧ ಸಮಯದಲ್ಲಿ ಈ ಹಡಗ ಏನಾದ್ರೂ ತಮಗ್ ಬೇಕಾದ್ರೆ ಯುದ್ಧ ಸಾಮಗ್ರಿಗಳನ್ನ ಹೊತ್ಕೊಂಡು ಹೋಗೋದಕ್ಕೆ, ಹಾಗೆ ಯುದ್ಧದಲ್ಲಿ ಬೇಕಂತಹ ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಳ್ಳೋಕ್ಕೋಸ್ಕರ ಈ ನನ್ನ ಹಡಗನ್ನ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಆ ಹಡಗನ್ನ ಅವರು ಈ ಯುದ್ಧಕ್ಕೋಸ್ಕರ ಅವರು ತಾವು ಖರೀದಿ ಮಾಡ್ತಾರೆ. ಇದು ಅವರ ಸರ್ವ ಪ್ರಥಮವಾದ ಅವರ ಜಹಾಜು. ಇದಕ್ಕೆ ಲಾಯಲ್ಟಿ ಜಹಾಜ್, ಇದು ಲಾಯಲ್ಟಿ ಜಹಾಜ್, ಮೊದಲು ಹೆಸರೂ ಅದೇ ಇತ್ತು, ಅರೆ ಲಾಯಲ್ಟಿ ಜಹಾಜ್ ಇದು. ನೆಕ್ಸ್ಟ್ ಒನ್ ನಾನು ಹೇಳಿದೆ, ವಾಲ್ಚಂದ್ ಅವರು ಯಾವ್ದ್ರಲ್ಲಿ ಇರ್ಲಿಲ್ಲ ಅಂತ ಕೇಳಿದ್ರೆ ಎಲ್ಲಾ ಕಡೆನೂ ಇದ್ರು. ಎಲ್ಲ ಇದು ರೈಲ್ವೆ ಬ್ರಿಡ್ಜ್ ಮಾಡಿದ್ರು, ನಂತರ ಅವರಂದ್ರು ನಾನು ನೀರಿನ ಮೇಲೂ ಕೂಡ ನನ್ನ ಮಾರ್ಗದಲ್ಲೂ ಕೂಡ ನನ್ನ ಉದ್ಯೋಗ ನಡಿಬೇಕು, ಉದ್ಯೋಗ ಅನ್ನೋದ್ಕಿಂತ ಆ ಮಾರ್ಗಗಳಲ್ಲಿ ಹೋಗ್ಬೇಕು, ಹೊಸದನ್ ಕಂಡುಹುಡುಕ್ಬೇಕು ಅಂತಾಯ್ತು. ಇದು ವಾಲ್ಚಂದ್ ಅವರ ಮತ್ತೊಂದು ದೊಡ್ಡ ಇದು ಅಂತಂದ್ರೆ, ಬೆಂಗಳೂರಿನಲ್ಲಿ 1940 ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿಯನ್ನ ತೆಗೆದ್ರು. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿಯನ್ನ ತೆಗೆದಾಗ ಅದರಲ್ಲಿ ಆ ತೆಗಿಬೇಕಾದಂತ ಸಂದರ್ಭದಲ್ಲಿ ಬಹಳಷ್ಟು ಇದು ವ್ಯವಹಾರಗಳಾಗ್ತದೆ, ಅದ್ರ ಬಗ್ಗೆ ನಾನು ಸಮಯವನ್ನ ಗಮನ ಇಟ್ಕೊಂಡು ಆ ವಿಷಯ ಚರ್ಚೆ ಮಾಡಲ್ಲ. ಆಗ ಭಾರತ ಸರ್ಕಾರ ಅವ್ರಿಗೆ ಜಾಗವನ್ನ ಕೊಡ್ಬೇಕಾದ್ರೆ ಬೆಂಗಳೂರಿನಲ್ಲಿ 3 ಕಂಡೀಷನ್ಗಳನ್ನ ಹಾಕುತ್ತೆ. ಆ ಕಂಡೀಷನ್ಗಳೇನು ಅಂದ್ರೆ, ಅವರು 3 ಪ್ರಕಾರವಾದ ವಿಮಾನಗಳನ್ನ ಅವರು ತಯಾರಿಸಿ ಮಾಡ್ಬೇಕು, ಯಾರು ವಾಲ್ಚಂದ್ ಅವರು ತಮ್ಮ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿನಲ್ಲಿ. 1ನೇ ವಿಮಾನ ವಲ್ಚಿ ಅಟ್ಯಾಕ್ ಬಾಂಬರ್ಸ್ ಅಂತಾಳೆ, ಇದು ಯುದ್ಧದಲ್ಲಿ ಉಪಯೋಗ ಆಗುವಂತಹ ವಲ್ಚಿ ಅಟ್ಯಾಕ್ ಬಾಂಬರ್ಸ್ ಅಲ್ಲಿ 74 ಗುಂಡುಗಳು ಇರುವಂತಹ ವಿಮಾನವನ್ನ ನೀವು ತಯಾರಿಸ್ಬೇಕು. ಒಂದು. ಎರಡನೇದು ಹಾಕ್ ಫೈಟರ್ಸ್, ಅಂದ್ರೆ ಯುದ್ಧ ವಿಮಾನಗಳು, ಯುದ್ಧ ನಡೀತಿದ್ದಂತ ಸಮಯದಲ್ಲಿ ಯುದ್ಧ ರಣಭೂಮಿಯಲ್ಲಿ ಈ ಇವರ ವಿಮಾನಗಳು ಇರ್ಬೇಕು, ಅದಕ್ಕೆ ಹಾಕ್ ಫೈಟರ್ಸ್ ಅಂತ ಹೇಳ್ತೇವೆ. 3ನೇದು ಹೆರ್ಲಾಕ್ ಟ್ರೈನಿ ವಿಮಾನ. ಈಗ ನಾವು ಚಿತ್ರದಲ್ಲಿ ಕಾಣ್ತಿರೋದು ಇದು ಟ್ರೈನಿ ವಿಮಾನ. ಈ ವಿಮಾನ ಸರ್ವ ಪ್ರಥಮವಾಗಿ 1941 ಜುಲೈನಲ್ಲಿ ಬೆಂಗಳೂರಿನಲ್ಲಿ ಈ ವಿಮಾನ ಹಾರಾಡಿಸಲು ಆಕಾಶ. ಜನಗಳು ಇದ್ರ ವಿಷಯದಲ್ಲಿ ಹೇಳ್ಬೇಕಾದ್ರೆ ಆ ಸಂದರ್ಭ ಅಂದ್ರೆ 1941 ಸಮಯ, ಅಂದ್ರೆ ಸ್ವತಂತ್ರದ ಪೂರ್ವ ಸಮಯ, ಬ್ರಿಟಿಷ್ ಅಧಿಕಾರದ ಒಂದು ರಾಷ್ಟ್ರದ ಒಂದು ಅಧಿಕಾರದಲ್ಲಿ ನಾವು ಗುಲಾಮರಾಗಿದ್ದು ಜನಗಳ ಮನಸ್ಸೆಲ್ಲ ಬಹಳಷ್ಟು ಒಂದು ನಿರ್ಲಿಪ್ತತೆ, ಉದಾಸೀನತೆ ಅನ್ನೋದಿತ್ತು. ಅಂಥ ಸಮಯದಲ್ಲಿ ಈ ವಿಮಾನಗಳನ್ನ ವಾಲ್ಚಂದ್ ಅವರು ಪ್ರಾರಂಭ ಮಾಡಿದ್ರು ಅಂದಾಗ ಜನಗಳಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಅವರು ಆಕಾಶದಲ್ಲಿ ಹಾರಾಡಕ್ ಶುರು ಮಾಡಿದ್ರು, ಆ ರೆಕ್ಕೆಗಳು ಏನಿತ್ತು ಅಂದ್ರೆ ಅದು ವಾಲ್ಚಂದ್ ಅವ್ರದ ರೆಕ್ಕೆಗಳಿತ್ತು ಅಂತ ಹೇಳಿ ಜನ ಅವ್ರ ಬಗ್ಗೆ ಅಷ್ಟೊಂದು ಹೇಳ್ತಾರೆ. ನೆಕ್ಸ್ಟ್ ಒನ್ ಪ್ಲೀಸ್. ಇದು ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿನಲ್ಲಿ ವಾಲ್ಚಂದ್ ಅವರ ಭಾವಚಿತ್ರವನ್ನ, ಅವರ ಬಸ್ ಇದ್ರನ್ನ ಅನಾವರಣ ಮಾಡಿದೆ. ಆದ್ರೆ ಮುಂದ್ಗಡೆ ನಮ್ಗೆ ಇವತ್ತಿಗೂ ಹೋದ್ರೆ ಅದು ಕಾಣಿಸುತ್ತೆ ನಮ್ಗೆ. ವಾಲ್ಚಂದ್ ಅವರು ಜವಾಹರಲಾಲ್ ನೆಹರು ಅವ್ರ ಜೊತೆಗೆ ಇರುವಂತ ಇದು ಫೋಟೋ ಅಂತಂದ್ರೆ, ಇವರು ವಾಲ್ಚಂದ್ ಅವ್ರದ್ದು ಅಷ್ಟೇ ನಿಲ್ಲಿಲ್ಲ, ಅವರು ಆ ನಂತರ ವಿಶಾಖಪಟ್ಟಣಂನಲ್ಲಿ ಶಿಪ್ ಬಿಲ್ಡಿಂಗ್ ಕಂಪನಿನೂ ಕೂಡ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಜವಾಹರಲಾಲ್ ನೆಹರು ಅವ್ರ ಜೊತೆಗೆ ಮಾತಾಡ್ತಿರುವಂತಹ ಒಂದು ಸಂದರ್ಭ ಇದು. ಈಗ ನಾನು ಹೇಳಿದೆ, ರೈಲ್ವೆ ಲೈನ್ಸ್ ಕೆಲಸ ಮಾಡಿದ್ರು, ಜಹಾಜಿನ ಕೆಲಸ ಮಾಡಿದ್ರು, ಆ ನಂತರ ಅವರು ವಿಮಾನದ ಕೆಲಸ ಮಾಡಿದ್ರು. 3 ರಸ್ತೆಗಳು ಅದು. ಅದ್ರ ನಂತರ ರಸ್ತೆ ಮೇಲೆ ರಸ್ತೆಯ ಮೇಲೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಂದಿಲ್ವಲ್ಲ, ಅದ್ರ ಮೇಲೂ ತನ್ನ ವಿಚಾರಗಳನ್ನ ಇದು ಮಾಡಬೇಕು ಅಂತ ಹೇಳಿ ಅವರು ಆಟೋಮೊಬೈಲ್ಸ್, ಪ್ರೀಮಿಯರ್ ಆಟೋಮೊಬೈಲ್ಸ್, ಅವರ ಕಾರ್ಗಳು ಪ್ರೀಮಿಯರ್ ಆಟೋಮೊಬೈಲ್ಸ್, ಅವರದು ವಾಲ್ಚಂದ್ ಗ್ರೂಪ್ ಅವರ ಪ್ರೀಮಿಯರ್ ಆಟೋಮೊಬೈಲ್ಸ್ ನ ಕಾರ್ಖಾನೆ ಇದು. ನೆಕ್ಸ್ಟ್ ಒನ್. ಇಷ್ಟೆಲ್ಲಾ ಕಾರ್ಯಗಳಾದ್ರೆ ಅವರು ಒಂದು ಅರ್ಬನೈಸೇಷನ್ ಅಂತೆಲ್ಲ ಮಾಡಿದ ನಂತರ ಕಡೆಗೆ ವಾಲ್ಚಂದ್ ಅವ್ರಿಗೆ ಅನಿಸ್ತು, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಇನ್ನು ನಾನು ಭಾರತ ಮೂಲತವಾದಂತಹ ಕೃಷಿ ಪ್ರಧಾನವಾದ ದೇಶ ಆಗಿರೋದ್ರಿಂದ ನಾನು ಕೃಷಿ ಕಡೆ ನಾನು ವಿಚಾರ ಮಾಡ್ಬೇಕು ಅಂತ ಹೇಳಿ ನಾಸಿಕ್ ಹತ್ರ ರಾವಳ್ಗಾವ್ ಅನ್ನೋಂಥ ಒಂದು ಅತ್ಯಂತ ದುರ್ಲಕ್ಷಿತವಾದ ಒಂದು ಜಾಗದಲ್ಲಿ ಹೋಗಿ ಅವರು ಒಂದು ಸಕ್ಕರೆ ಕಾರ್ಖಾನೆಯನ್ನ ತೆಗಿತಾರೆ. ರಾವಳ್ಗಾವ್ ಶುಗರ್ ಕ್ಯಾಂಡಿ ಅಂತ ಇವತ್ತಿಗೂ ಕೂಡ ಫೇಮಸ್ ಇದೆ. 1940-41 ಸಮಯದಲ್ಲಿ ರಾವಳ್ಗಾವ್ ಅನ್ನೋಂಥ ಒಂದು ಜಾಗದಲ್ಲಿ ರಾವಳ್ಗಾವ್ ಶುಗರ್ ಕ್ಯಾಂಡಿ ಅಂತ ಹೇಳಿ ಕಲ್ಲು ಸಕ್ಕರೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಇವತ್ತಿಗೂ ಕೂಡ ನಾವು
ಕಠಾ ಮೀಠಾ ಮ್ಯಾಂಗೋ ಬೈಟ್ಸ್ ಅಂತ ಹೇಳಿ ಏನೆಲ್ಲ ತಿಂತೀವಿ, ಅದು ಒಂದು 100 ವರ್ಷದ ಹಿಂದೆ ವಾಲ್ಚಂದ್ ಅವರು ಆರ್ಗ್ಯಾನಿಕ್ ಒರಿಜಿನಲ್ ಆರ್ಗ್ಯಾನಿಕ್ ಇವುಗಳಿಂದ ಅವರು ಇದನ್ನೆಲ್ಲ ಮಾಡಿದ್ರು ಅವರು. ನೆಕ್ಸ್ಟ್ ಅಲ್ಲಿ ಹೀಗೆ ವಾಲ್ಚಂದ್ ಅವರ ಕಾರ್ಯಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ಎಷ್ಟು ಮಟ್ಟಿಗೆ ನಾನು ಹೇಳಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ, ಎಲ್ಲ ಚಿತ್ರ ಸಮೇತವಾಗಿ ನೋಡಿರಿ, ತುಂಬಾ ಖುಷಿ ಆಯ್ತು, ಚೆನ್ನಾಗಿ ತಿಳಿಸಿದ್ರಿ, ಧನ್ಯವಾದ ರೀ, ಧನ್ಯವಾದ. ವಾಲ್ಚಂದ್ ಜೋಶಿ ಅವ್ರ ಬಗ್ಗೆ, ಅವರ ಕಾರ್ಯ ಸಾಧನೆ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ನೀಡಿದ್ದೀರಾ ಮೇಡಮ್. ನಾಡ್ನುಡಿ ಇರುವಂತೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವರು ಮಾಡದ ಕಾರ್ಯ ಸಾಧನೆನೇ ಯಾವುದು ಇಲ್ಲ ಅಂತಾನೆ ಹೇಳ್ಬಹುದು. ಹಾಗಾಗಿ ಬಹಳ ವಿವರಣೆಯನ್ನ ನೀಡಿ ನಮ್ಗೆ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಪ್ರಶ್ನೆಯನ್ನು ಕೇಳಿದ ಹೀರಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಡಾಕ್ಟರ್ ಶಶಿಕಲಾ ಅವರು ಪ್ರಶ್ನೆನ ಕೇಳ್ಬೋದು ಮೇಡಮ್. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಕೇಳ್ಬೇಕಾಗಿರೋದು ಏನು, ಶೋಲಾಪುರದಲ್ಲಿರುವ ಶ್ರಾವಿಕಾಶ್ರಮದ ಆಕ್ಟಿವಿಟೀಸ್ ಬಗ್ಗೆ ತಿಳಿಸ್ಕೊಡ್ತೀರಾ? ಶೋಲಾಪುರವನ್ನ ನಾವು ಮುಖ್ಯವಾಗಿ ಎರಡು ಮೂರು ವಿಷಯಗಳಿಂದ ನಾವು ಗುರುತಿಸ್ತೇವೆ. ಒಂದು ದೋಷಿ ಪರಿವಾರದ ಹೆಸರಿನಲ್ಲಿಯೂ ಶೋಲಾಪುರನ್ನ ಗುರುತಿಸ್ತಾರೆ. ಇನ್ನೊಂದು ಶೋಲಾಪುರ ಅಂತಂದ್ರೆ ಶ್ರಾವಿಕಾಶ್ರಮ ಸುಮತಿಬಾಯಿ ಅಂತನೂ ಕೂಡ ಶೋಲಾಪುರಕ್ಕೆ ಒಂದು ಮತ್ತೊಂದು ಹೆಸರು. ಈ ಸುಮತಿಬಾಯಿ ಶಹ ಅನ್ನೋರು ಕೂಡ ಶೋಲಾಪುರದ ಇತಿಹಾಸದ ಬಗ್ಗೆ ನಾನು ಇವತ್ತು ಅಧಿಕ ವೈಭವ ಅಂತ ಹೇಳಿದ್ದು, ಎಲ್ಲಾ ಜನರ ಈ ವ್ಯಕ್ತಿಗಳ ಒಂದು ಜೀವನನೇ ಅಷ್ಟೊಂದು ವೈಭವವಾಗಿದೆ ಅದು ಭಾರತಾದ್ಯಂತ ಇರೋದ್ರಿಂದ. ಇದು ನಾನು ಇವರು ಮೂಲತಃ ನಿಂಬರ್ಗೀಪರ್ ಕುಟುಂಬಕ್ಕೆ ಸೇರಿದವರು, ಬಾಲ ಬ್ರಹ್ಮಚಾರಿಣಿಯವರು. ಇವ್ರದ್ದು ಶ್ರಾವಿಕಾಶ್ರಮ, ಶೋಲಾಪುರದಲ್ಲಿ ಶ್ರಾವಿಕಾಶ್ರಮ ಇದೆ ಊರಿನ ಮಧ್ಯವರ್ತಿ ಭಾಗದಲ್ಲಿ. ಈ ಇದರ ಸ್ಥಾಪನೆಯನ್ನ 1925 ಇದರ ಸ್ಥಾಪನೆ ಆಗ್ತದೆ. ಇವ್ರಿಗೆ ಮುಖ್ಯವಾದ ಪ್ರೇರಣೆ ಯಾರು ಅಂದ್ರೆ ಅವರ ಸೋದರತೆ, ಅವ್ರ ರಾಜುಲ್ಮತಿ ಅಂತ ಹೇಳಿ ಅವರ ಸೋದರತೆ. ಅವರು ಬಾಲ ವಿಧವೆ ಆಗಿದ್ರಿಂದ ಅವ್ರ ಮನೆಯಲ್ಲಿ ಅವರಿಗೆ ಧಾರ್ಮಿಕ ಶಿಕ್ಷಣ ಜೊತೆಗೆ ಲೌಕಿಕ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ ಅವ್ರ ಮನೆಯಲ್ಲಿ ಇದ್ದಾಗ ಈ ತುಂಬಾ ಸಣ್ಣ ಹುಡುಗಿ ಇದ್ದಂತ ಸುಮತಿಬಾಯಿ ಅವರು ಅವ್ರ ಅತ್ತೆ ಜೊತೆ ಸೋದರತೆ ಜೊತೆ ಕುತ್ಕೊಂಡು ಸಾಕಷ್ಟು ಶಿಕ್ಷಣವನ್ನ ಪಡೀತಾರೆ. ಮತ್ತೆ ಅವ್ರು 10ನೇ ವರ್ಷದವರಾಗಿದ್ದಾಗ ಅವರು ವಿವೇಕಾನಂದರಿಂದ ಬಹಳಷ್ಟು ಪ್ರಭಾವಿತರಾಗ್ತಾರೆ. ಆ ನಂತರ ಇವರ ಜೀವನದ ಬಗ್ಗೆ ಹೇಳಬೇಕು ಅಂದ್ರೆ 1925 ನಂತರ ಇವರ ಮನೆಯವರು ಎಷ್ಟು ಇವರು ನಿಂಬರ್ಗೀಕರ್ ಕುಟುಂಬ ಎಷ್ಟು ಮುಂದುವರೆದಿತ್ತು, ಎಷ್ಟು ಮುಂದಿನ ವಿಚಾರ ಇತ್ತು ಅಂತ ಹೇಳಿದ್ರೆ ಅವ್ರ ರಾಜುಲ್ಮತಿ ಅವ್ರಿಗೋಸ್ಕರ ಅವರು ಈ ವ್ಯವಸ್ಥೆ ಏನಿದೆ, ನನ್ನ ಮನೆಯಲ್ಲಿರುವಂತಹ ಒಬ್ಳು ಹೆಣ್ಣು ವಿಧವೆ ಆದ್ಲು, ಅವಳಿಗೋಸ್ಕರ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆ, ಒಂದು ಶ್ರೀಮಂತ ಅಥವಾ ಎಲ್ಲ ನಮ್ಮ ಹತ್ರ ವ್ಯವಸ್ಥೆಗಳಿದೆ, ಆದರೆ ಇನ್ನಿತರ ವಿಧವೆಯರು ಅಥವಾ ಇನ್ನಿತರ ಪರಿತ್ಯಕ್ತರು ಇರ್ಬೋದು, ಇನ್ನಿತರ ನಿರಾಶ್ರಿತರು ಇರ್ಬೋದು, ಅವ್ರಗಳ ವ್ಯವಸ್ಥೆಯನ್ನು ಯಾರು ಮಾಡ್ಬೋದು, ಯಾರು ಮಾಡ್ಬೇಕು ಅಂತ ಹೇಳಿ ಈ ವ್ಯವಸ್ಥೆ ಅವರು ಇಂತಹ ಮಹಿಳೆಯರಿಗೆ ವ್ಯವಸ್ಥೆ ಕೇವಲ ನಾವು ಮಾತ್ರ ನಮ್ಮ ಮನೆ ಮಾತ್ರ ಸೀಮಿತವಾಗಿರದೆ ಇದು ಇಡೀ ಸಮಾಜಕ್ಕಾಗಬೇಕು ಅಂತ ಹೇಳಿ ಆ ಮನೆಯವರು ಅವರ ಸಹೋದರರು ಈ ಸುಮತಿಬಾಯಿಯ ಸಹೋದರರು ಮತ್ತು ಹಿರಿಯರೆಲ್ಲರೂ ಸೇರ್ಕೊಂಡು ಒಂದು ಶ್ರಾವಿಕಾಶ್ರಮ ಅನ್ನೋದನ್ನ ನಾವು ಸ್ಥಾಪನೆ ಮಾಡಬೇಕು. ಅಲ್ಲಿ ಆ ಶ್ರಾವಿಕಾಶ್ರಮದಲ್ಲಿ ಪ್ರಥಮವಾಗಿ ಇವರ ಸೋದರತ್ತೆ ಇವರು ಅವರ ಒಟ್ಟಿಗೆ ಸುಮತಿಬಾಯಿ ಅವರು ಕೂಡ ಅಲ್ಲಿ ಶ್ರಾವಿಕಾಶ್ರಮನ ಪ್ರಾರಂಭ ಮಾಡಿ ಅಲ್ಲಿ ಅಬಲೆಯರು ಪರಿತ್ಯಕ್ತೆಯರು ಹಾಗೂ ಇನ್ನಿತರ ಮಹಿಳೆಯರಿಗೋಸ್ಕರ ಅವರು ಜಾಗವನ್ನ ಇಲ್ಲಿ ಮಾಡಿದ್ರು. ಇದ್ರ ವಿಶೇಷತೆ ಏನು ಅಂತಂದ್ರೆ ಶೋಲಾಪುರದ ಮಧ್ಯವರ್ತಿ ಸ್ಥಾನದಲ್ಲಿ ಶ್ರಾವಿಕಾಶ್ರಮ ಇವತ್ತಿನ ದಿವಸ ಇದೆ. ಈ ಶ್ರಾವಿಕಾಶ್ರಮ ಹೆಂಗ್ ಇದೆ ಅಂತಂದ್ರೆ ಆ ಜಾಗ ಯಾವ್ದಿತ್ತು ಅಂದ್ರೆ ಅದೊಂದು ಸ್ಮಶಾನ ಭೂಮಿ ಆಗಿತ್ತು. ಅಂದಿನ ದಿವಸದಲ್ಲಿ ಯಾರು ಸ್ಮಶಾನ ಭೂಮಿಗೆ ಹತ್ರ ಹೋಗೋದಕ್ಕೂ ಕೂಡ ಜನ ತಯಾರಾಗೋದಿಲ್ಲ, ಇವತ್ತಿಗೂ ಕೂಡ ನಾವು ಆಗೋದಿಲ್ಲ. ಅಂತ ದಿವಸದಲ್ಲಿ ಈಗ 100 ವರ್ಷಗಳ ಹಿಂದೆ ಅಂತ ಒಂದು ಜಾಗದಲ್ಲಿ ಮಹಿಳೆಯರಿಗೋಸ್ಕರ ಒಂದು ಶ್ರಾವಿಕಾಶ್ರಮವನ್ನ ಕಟ್ಟಿ ಅಲ್ಲಿ ಮಹಿಳೆಯರೇ ಪ್ರಧಾನವಾಗಿದ್ರಲ್ಲಿ ಇಂತಹ ಒಂದು ಶ್ರಾವಿಕಾಶ್ರಮ ಆಗಿ ಇದು ಈ ಶ್ರಾವಿಕಾಶ್ರಮದಲ್ಲಿ ಈ ಸುಮತಿಬಾಯಿ ಬಂದರು. ಈ ಸುಮತಿಬಾಯಿ ಅವರು ಶ್ರಾವಿಕಾಶ್ರಮನೇ ನಾನು ಮಾಡಬೇಕು ಇಂಥದೇ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ 20ನೇ ಶತಮಾನದಲ್ಲಿ ಮಹಿಳೆಯರಿಗೆ ಸಾಮಾನ್ಯವಾಗಿ ವಿಧವೆಯರಿಗೆ ಬಹಳಷ್ಟು ಮತ್ತೆ ತೊಂದರೆ ಇತ್ತು. ಹಾಗೆ ಸ್ತ್ರೀ ಶಿಕ್ಷಣಕ್ಕೆ ನಮ್ಮಲ್ಲಿ ನಮ್ಮ ಜೈನ ಸಮಾಜದಲ್ಲೂ ಕೂಡ ಯಾವುದೇ ಒಂದು ಇದಿರ್ಲಿಲ್ಲ, ಪ್ರೋತ್ಸಾಹ ಅನ್ನೋದಿರ್ಲಿಲ್ಲ. ಋಷಭ ತೀರ್ಥಂಕರ ಬ್ರಾಹ್ಮಿ ಸುಂದರಿಗೆ ಶಿಕ್ಷಣವನ್ನ ಕೊಟ್ರು ಅಂತ ಹೇಳಿ ಅದನ್ನೆಲ್ಲ ನಾವು ಹೇಳ್ಕೊಂಡ್ ಬರ್ತೇವೆ.
ಆದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಮಹಿಳೆಯರಿಗೂ ಕೂಡ ಜೈನ ಸಮಾಜದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ರೆ ವಿಧವೆಯರಾಗ್ತಾರೆ ಅಂತ ಹೇಳಿ ಅವ್ರು ಕೊಡ್ತಿರಲಿಲ್ಲ. ಆದ್ರಿಂದಲೇ 20ನೇ ಶತಮಾನದ ಪ್ರಾರಂಭದಲ್ಲಿ ಬುಂದೇಲ್ಖಂಡ್ನಲ್ಲಿ ಚಿರಂಜಿಬಾಯಿ ಅವರು, ಆರಾದಲ್ಲಿ ಚಂದಾಬಾಯಿ ಅವರು ಇವರಿಂದ ಪ್ರೇರಣೆಗೊಂಡು ಸುಮತಿಬಾಯಿ ಅವರು ಶೋಲಾಪುರದಲ್ಲಿ ಶ್ರಾವಿಕಾಶ್ರಮವನ್ನ ಪ್ರಾರಂಭ ಮಾಡ್ತಾರೆ. ಈ ಪ್ರಾರಂಭ ಮಾಡೋದಕ್ಕೆ ಮುಖ್ಯ ಆ ವ್ಯಕ್ತಿಯಲ್ಲಿ ಇರಬೇಕಾದ ಗುಣ ಯಾವುದು ಅಂದ್ರೆ ತ್ಯಾಗ ಬೇಕು, ಸಾಧನೆ ಬೇಕು ಮತ್ತೆ ನಿಷ್ಠೆ. ಇವು ಮೂರುಗಳಿಂದ ಇವರು ನಾರಿ ಶಿಕ್ಷಣವನ್ನ ಅವರು ಪ್ರಾರಂಭ ಮಾಡ್ತಾರೆ. ಮಾಡಿ ಅವರು 18ನೇ ವರ್ಷದಲ್ಲಿ ಇದ್ದಾಗ ಚಾರಿತ್ರ ಚಕ್ರವರ್ತಿ ಶಾಂತಿ ಸಾಗರ ಮಹಾರಾಜರು ಅವರಿಂದ ಆ ಜನ್ಮ ಬ್ರಹ್ಮಚರ್ಯ ದೀಕ್ಷೆಯನ್ನ ಅವರು ಧಾರಣೆ ಮಾಡ್ತಾರೆ. ಸೊಲ್ಲಾಪುರದ ಶ್ರಾವಿಕಾಶ್ರಮದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ನೀಡಿದ್ರಿ ಮೇಡಮ್, ಧನ್ಯವಾದಗಳು. ಪ್ರಶ್ನೆಯನ್ನು ಕೇಳಿದ ಡಾಕ್ಟರ್ ಶಶಿಕಲಾ ಅವ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಧೀರಜ್ ಅವರು, ತಾವು ಪ್ರಶ್ನೆ ಕೇಳ್ಬೋದು ಧೀರಜ್. ಜೈ ಜಿನೇಂದ್ರ ಮೇಡಮ್, ಸುಮತಿ ಬಾಯಿ ಅವರ ಬಗ್ಗೆ ಇಷ್ಟೊತ್ತು ಹೇಳಿದ್ರಿ ಮತ್ತೆ ಅವರ ಶ್ರಾವಿಕ ಆಶ್ರಮದ ಬಗ್ಗೆ ನೀವು ಕಳ್ಸಿಕೊಟ್ರಿ. ಅವರು ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿರ್ತಾರೆ. ಅವರ ಇತರ ಚಟುವಟಿಕೆಗಳ ಬಗ್ಗೆ ನಮ್ಗೆ ನೀವು ಮಾಹಿತಿಯನ್ನು ಕೊಡ್ತಾ ಇದೆ. ಒಬ್ಬ ಬ್ರಹ್ಮಚಾರಿಣಿ ಅವರು, ನಾನು ಮೊದ್ಲೇ ಅವ್ರ ಪರಿಚಯ ಹೇಳ್ಬೇಕಾದ್ರೆ ಹೇಳಿದೆ, ಸುಮತಿ ಬಾಯಿ ಶಹ ಅವರು ಬ್ರಹ್ಮಚಾರಿಣಿ ಅಂತ ಹೇಳಿ. ಬ್ರಹ್ಮಚಾರಿಣಿ ಅಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಧರ್ಮದ ಇದ್ರುಗಳಲ್ಲೇ ನಮ್ಮನ್ನ ಚೌಕಟ್ಟಿನಲ್ಲಿ ನಮ್ಮನ್ನ ಇಟ್ಕೊಂಡಿರ್ತೇವೆ. ಆದ್ರೆ ಇಲ್ಲಿಯ ವಿಶೇಷತೆ ಅಂದ್ರೆ ಇವರು ಸುಮತಿಬಾಯಿ ಶಹ ಅವರು ಧರ್ಮದ ಜೊತೆಗೆ ಸಮಾಜೋನ್ಮುಖವಾಗಿ ಕೂಡ ಬಹಳ ವಿಚಾರ ಮಾಡುವಂತಹ ಅವ್ರ ವ್ಯಕ್ತಿ ಇದು. ಆದ್ರಿಂದ ಇವ್ರದೊಂದು ವಿಶೇಷತೆ ಅಂತ ಹೇಳಿದ್ರೆ 30 ಮೇ 5ರಲ್ಲಿ ಮಹಾತ್ಮ ಗಾಂಧಿ ಅವರು ಅಸಹಕಾರ ಚಳುವಳಿಯನ್ನ ಮಾಡಿದಾಗ ಬ್ರಿಟಿಷ್ ಸರ್ಕಾರ ಅವರನ್ನ ಬಂಧಿಸಿತು. ಆ ಬಂಧಿಸಿದಂತ ಸಮಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ದಂಗೆ ಏಳುತ್ತೆ. ಅಂತ ಒಂದು ದಂಗೆ ಶೋಲಾಪುರದಲ್ಲೂ ಕೂಡ ಇಳುತ್ತೆ. ಶೋಲಾಪುರದಲ್ಲಿ ದಂಗೆ ಇದ್ದಂತ ಸಮಯದಲ್ಲಿ ಕಲೆಕ್ಟರ್ ಮಿಸ್ಟರ್ ನೈಟ್ ಅಂತ ಇದ್ರು, ಬ್ರಿಟಿಷ್ ಅಧಿಕಾರಿ ಇದ್ರು. ಜನಗಳನ್ನ ಕಂಡು ಕಡೆ ಗುಂಡಿಟ್ಟು ಕೊಲ್ತಾ ಇದ್ರು. ಕಂಪ್ಲೀಟ್ ಆಗಿ ಶೋಲಾಪುರದಲ್ಲಿ ಒಂದು ಮನುಷ್ಯ ಪ್ರಾಣಿನೂ ಕೂಡ ಎಲ್ಲೂ ಕಾಣಿಸ್ದಂಗೆ ಎಲ್ಲಾ ಪ್ರಾಂತ್ಯಗಳಲ್ಲೂ ಕೂಡ ಅಷ್ಟು ಕಟ್ಟುನಿಟ್ಟಿತ್ತು. ಇಂತಹ ಒಂದು ಪರಿಸ್ಥಿತಿ ಇರುವಂತಹ ಸಮಯದಲ್ಲಿ ಮತ್ತೆ ಶೋಲಾಪುರದಲ್ಲಿ ಮೇ 14 ಮಾರ್ಷಲ್ ಲಾ ಆಗ್ತದೆ, ಅಪ್ಲೈ ಮಾಡ್ತಾರೆ ಬ್ರಿಟಿಷ್ ಸರ್ಕಾರ. ಮಾಡಿ 4 ಜನರನ್ನ ನಡು ಬೀದಿನಲ್ಲಿ ಅವ್ರಿಗೆ ನೇಣಗಂಬಕ್ಕೆ ಹಾಕ್ತಾರೆ. ಇಂತಹ ಒಂದು ಪರಿಸ್ಥಿತಿ ಶೋಲಾಪುರದಲ್ಲಿ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಸುಮತಿಬಾಯಿ ಶಹ ಅವರು ವಿಚಾರ ಮಾಡ್ತಾರೆ. ಗಾಂಧಿ ಅವರ ವಿಚಾರಗಳನ್ನ ಬಹಳಷ್ಟು ಅವರು ಮನಃಪೂರ್ವಕವಾಗಿ ತಗೊಂಡಿರ್ತಾರೆ. ಆ ವಿಚಾರಗಳನ್ನ ಅವರು ಆ ಪ್ರಕಾರವಾಗಿ ನಡೀತಾ ಇರ್ತಾರೆ. ಅಂತ ಒಂದು ಸಮಯದಲ್ಲಿ ಸುಮತಿಬಾಯಿ ಶಹ ಅವ್ರದ್ದು ಶ್ರಾವಿಕಾಶ್ರಮ ಇರುತ್ತೆ. ಅಲ್ಲಿ ನಿರಾಶ್ರಿತರು, ಪರಿತ್ಯಕ್ತರು, ವಿಧವೆಯರು, ಅಪಂಗರು ಇಂತಹ ಮಹಿಳೆಯರೇ ಆಶ್ರಮದಲ್ಲಿ ಇದ್ದಿದ್ದು. ಇಂಥವ್ರು ತನ್ನ ಜೊತೆ ಇದ್ದಂತಹ ಎಲ್ಲ ಮಹಿಳೆಯರನ್ನ ಮತ್ತೆ ಸಮಾಜದಲ್ಲಿ ಇನ್ನೂ ಕೆಲವಷ್ಟು ಮಹಿಳೆಯರನ್ನ ಪುರುಷರನ್ನ ಎಲ್ಲಾರನ್ನು ತಗೊಂಡು ಅವರು ಊರಿನ ನಡುಬೀದಿ ಅಂದ್ರೆ ತಿಲಕ್ ಚೌಕ್ ಅಂತ ಹೇಳಿ ಒಂದು ಊರಿನ ಮಧ್ಯಭಾಗ ಇದೆ. ಆ ಮಧ್ಯಭಾಗದಲ್ಲಿ ಮಟ್ಟ 12 ಗಂಟೆ ಹೊತ್ತಿನಲ್ಲಿ 1000 ಸಂಖ್ಯೆಯಲ್ಲಿ ಮಹಿಳೆಯರನ್ನ ಕರ್ಕೊಂಡು ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಆಗ ಕೇವಲ 18 ವರ್ಷದ ಸುಮತಿಬಾಯಿ ಶಹ ಅವರು ತಮ್ಮ ಹೆಗಲಿನ ಮೇಲೆ ಭಾರತದ ತಿರಂಡ ನಮ್ಮ ಧ್ವಜವನ್ನ ಹಿಡ್ಕೊಂಡು ನಾವು ಬ್ರಿಟಿಷರಿಗೆ ಧಿಕ್ಕಾರವನ್ನ ಹಾಕೊಂಡು ಅವರು ಮೆರವಣಿಗೆ ಹೋಗ್ತಾರೆ. ಎಷ್ಟು ಶಿಸ್ತುಬದ್ಧವಾಗಿ ಇವರು ಹೋಗಿರ್ತಾರೆ ಅಂದ್ರೆ ಇವರನ್ನ ನೋಡಿದಾಗ ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಇವ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನ ತಗೊಳಕ್ ಆಗದೆ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಆ ನಂತರ ಬ್ರಿಟಿಷ್ ಸರ್ಕಾರ ಇವರನ್ನ ಬಂಧಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಬಹಳಷ್ಟು ಸಮಯ ಇವರು ಭೂಗತವಾಗಿರ್ತಾರೆ. ಈ ಪ್ರಕರಣವನ್ನ ಇತಿಹಾಸ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಶೋಲಾಪುರದಲ್ಲಿ ಅವತ್ತಿನ ದಿವಸ ಈ ಪ್ರಕರಣ ಹೆಂಗಾಯ್ತು, ಸುಮತಿಬಾಯಿ ಅಂತ ಒಂದು ಮಹಿಳೆ ಎಷ್ಟು ಇದಾ ಹೋರಾಡಲು ಅನ್ನೋ ವಿಷಯ ಗಾಂಧಿ ಅವ್ರಿಗೆ ಗೊತ್ತಾದ ನಂತರ ಶೋಲಾಪುರ ಜಿಲ್ಲೆಯಲ್ಲಿ ಇದ್ದಂತಹ ಕಸ್ತೂರ್ಬಾ ಟ್ರಸ್ಟ್ಗೆ ಆ ಹುಡುಗಿಯನ್ನ ಅಧ್ಯಕ್ಷರು ಮಾಡ್ತಾರೆ. ಹಾಗೂ ಅವ್ರಿಗೊಂದು ಬಹಳ ಒಂದು ಸಂತಸದ ಒಂದು ಪತ್ರವನ್ನ ಗಾಂಧಿಯವರು ಸ್ವತಃ ಬರೆದು ಅವ್ರಿಗೆ ಕಳಿಸ್ತಾರೆ. ಈ ಘಟನೆಯನ್ನ ಇದೆಲ್ಲ ಘಟನೆಗಳು ಶೋಲಾಪುರದಲ್ಲಿ ನಡೆದಿದ್ದನ್ನ ಸಣ್ಣ ಜಲಿಯನ್ ವಾಲ್ ಬಾಗ್ ಹತ್ಯಾಕಾಂಡ ಅಂತ ಹೇಳಿ ಇತಿಹಾಸಕಾರರು ಅದರ ಬಗ್ಗೆ ಹೇಳ್ತಾರೆ. ಹಾಗೆ ಇವರ ಸಾಮಾಜಿಕ ಕಾರ್ಯಗಳು ಅಂತ ಕೇಳಿದ್ರು, ಇದು ನಾವು ಪರಿತ್ಯಕ್ತಿಯರು ಆಗ್ಲಿ
ವಿಧವೆಯರಾಗಿ ಮತ್ತೆ ಅನಾಥರಾಗ್ಲಿ ಅಪಂಗರಾಗಿ ಯಾರೇ ಬಂದರೂ ಕೂಡ ಯಾವುದೇ ಒಂದು ಜಾತಿಯ ಬಂಧನವನ್ನು ಇಲ್ಲದೆ ಅವರು ಸುಮತಿ ಬಾಯಿ ಅವರು ತಮ್ಮ ಆಶ್ರಮದಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇದ್ರು. ಹಂಗೆ ಕೊಟ್ಟಾಗ ಅವ್ರಿಗೆ ಕೇವಲ ಬರೀ ಊಟ ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅವರು. ಅವ್ರು ಏನಾದ್ರೂ ಒಂದು ಉದ್ಯೋಗ ಮಾಡಲೇಬೇಕು, ಸ್ವಾವಲಂಬಿ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಉದ್ಯೋಗಗಳನ್ನ ಕಳಿಸಿದ್ರು. ಅದಕ್ಕೆ ಇದು ಮಹಿಳೆಯರ ಇದನ್ನ ಎಷ್ಟೊಂದು ಪ್ರಶಿಕ್ಷಣ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರು, ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಪ್ರಾರಂಭ ಮಾಡಿದ್ರು, ಹಾಗೆ ಅನೇಕ ಅನೇಕ ವಿವಿಧವಾದ ಕೆಲವೊಂದು ಉದ್ಯೋಗಗಳನ್ನ ಇದು ಮಾಡಿ ಅದ್ರೊಳಗೆ ಆ ಮಹಿಳೆಯರು ಆ ಉದ್ಯೋಗವನ್ನ ಕಲ್ತ್ಕೋಬೇಕು. ಕಲ್ತ ನಂತರ ಅವರು ಬರುವಂತ ಹಣದಲ್ಲಿ ಆ ಆಶ್ರಮದಲ್ಲಿ ಅವ್ರಿಗಿದ್ದು ಅವ್ರ ಜೀವನೋಪಾಯ ಮಾಡುವಂತ ವ್ಯವಸ್ಥೆಯನ್ನ ಅವರು ಮಾಡಿದ್ರು. ಇಂತಹ ಒಂದು ಮಹಾನ್ ಮಹಿಳೆಗೆ ಫೋಟೋ ತರಿಸಿ ದಯವಿಟ್ಟು. ದಯವಿಟ್ಟು ಫೋಟೋಸ್ ಹಾಕಿ. ಸುಮತಿ ಬಾಯಿ ಶಹ ಅವರು ಇಂದಿರಾ ಗಾಂಧಿ ಅವರು ಅಂದ್ರೆ ಅವ್ರ ಆಶ್ರಮಕ್ಕೆ ನಾವು ವಾಲ್ಚಂದ್ ಬಗ್ಗೆ ಏನು ಹೇಳಿದೆ, ಯಾರು ಅವ್ರಿಗೆ ಏನ್ ಕೆಲಸ ಅವ್ರು ಮಾಡಿಲ್ಲ ಅಂತ ನಾವು ಕೇಳ್ಬೇಕು ಅಂತ. ಹಾಗೆ ಸುಮತಿ ಬಾಯಿ ಶಹ ಅವರ ಶ್ರಾವಿಕಾಶ್ರಮ್ಗೆ ಯಾವ ಕ್ಷೇತ್ರದ ವ್ಯಕ್ತಿ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅಂತ ನಾವು ಕೇಳಿದ್ರೆ ಉತ್ತರ ನಮ್ಗೆ ಸಿಗೋದಿಲ್ಲ. ರಾಜಕೀಯ ಧುರೀಣರಿರ್ಬೋದು, ಸಾಹಿತ್ಯ ಪ್ರೇಮಿಗಳು ಇರ್ಬೋದು, ಮಿಕ್ಕ ಯಾವುದೇ ಕ್ಷೇತ್ರವಿರಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶ್ರಾವಿಕಾಶ್ರಮ್ ಬಂದು ಹೋಗಿದ್ದಾರೆ. ಇದು ಇಂದಿರಾ ಗಾಂಧಿ ಅವ್ರ ಜೊತೆ ಒಂದು ಭಾವಚಿತ್ರ ಅವ್ರದ್ದು. ಇದು ಅವರಿಗೆ ಪದ್ಮಶ್ರೀ ಪುರಸ್ಕಾರವನ್ನ ಸಿಕ್ಕಂತ ಸಂದರ್ಭ. ವಿ ವಿ ಗುರಿ ಅವರು ಅವ್ರಿಗೆ ಪದ್ಮಶ್ರೀ ಪುರಸ್ಕಾರವನ್ನ ಟೈಮ್ ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ನಂಗೆ, ಅವ್ರಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ತು. ಹಾಗೆ ಆದ್ರಿಂದ ಅವರು ಪದ್ಮಶ್ರೀ ಸುಮತಿ ಬಾಯಿ ಶಹ ಅಂತಾದ್ರು. ಇದಿಷ್ಟು ಸುಮತಿ ಬಾಯಿ ಶಹ ಅವರ ಸಂದರ್ಭದಲ್ಲಿ ಸಮಯದ ಒಂದು ಪರಿಮಿತಿನಲ್ಲಿ ನಾನು ಹೇಳಬಹುದಾದಂತಹ ವಿಷಯಗಳು. ಧನ್ಯವಾದಗಳು ಮೇಡಮ್. ಶ್ರೀಮತಿ ಸುಮತಿ ಬಾಯಿ ಅವರ ಕಾರ್ಯ ಸಾಧನೆ ಬಗ್ಗೆ ಇಷ್ಟೊತ್ತು ಬಹಳ ವಿವರಣೆಯನ್ನ ನೀಡಿದ್ರಿ, ಧನ್ಯವಾದಗಳು. ಪ್ರಶ್ನೆಯನ್ನು ಕೇಳಿದಂತಹ ಧೀರಜ್ ಅವರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಜಯಲಕ್ಷ್ಮಿ ಪಾರ್ಶ್ವನಾಥ್ ಅವರು ಆನ್ಲೈನ್ ಅಲ್ಲಿ ಇದ್ರೆ ಕೇಳ್ಬಹುದು. ಜಯಲಕ್ಷ್ಮಿ ಪಾರ್ಶ್ವನಾಥ್ ಅವರು, ಅವರ ಪ್ರಶ್ನೆ ಹೀಗಿದೆ ಮೇಡಮ್. ಕರ್ನಾಟಕದಲ್ಲಿ ಸೊಲ್ಲಾಪುರದ ವರ್ಧಮಾನ ಶಾಸ್ತ್ರಿಗಳ ವಿದ್ವತ್ತತೆ ಬಗ್ಗೆ ಬಹಳ ಕೇಳಿದ್ದೇನೆ. ಅವರು ನಿಮ್ಮ ಮಾವನಾಗಿರುವುದು ಎಂಬ ಹೆಮ್ಮೆಯೂ ನಿಮಗಿರಬಹುದು. ಅವರ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡಿದ್ದರು ಎಂಬುದನ್ನ ತಿಳಿಸಿ ಅಂತ ಹೇಳಿದ್ದಾರೆ. ವರ್ಧಮಾನ ಶಾಸ್ತ್ರಿಗಳವರು ಮೂಲತಃ ಮೂಡುಬಿದ್ರೆ ಅವರು. ಮೂಡುಬಿದ್ರೆನಲ್ಲಿ ನಾವು ಬೆಟ್ಕೇರಿ ಸ್ಟ್ರೀಟ್ ಹೋಗ್ಬೇಕಾದ್ರೆ ಒಂದು ಸರಸ್ವತಿ ಭವನ ಅಂತ ಕಾಣ್ತದೆ, ಲೋಕ್ ನಮ್ಗೆ ಕಾಣಿಸುತ್ತೆ. ಈ ಲೋಕನಾಥ ಶಾಸ್ತ್ರಿಗಳವರ ತಮ್ಮ ಇವರು. ಇವರು ಮುಂದಿನ ಜೈನ ಸಿದ್ಧಾಂತ, ಸಂಸ್ಕೃತ, ಹಾಗೆ ಜೈನ ನ್ಯಾಯ ಇದೆಲ್ಲ ಅಧ್ಯಯನಕ್ಕೋಸ್ಕರ ಅವರು ಉತ್ತರ ಭಾರತಕ್ಕೆ ಹೋಗಿ ವಾರಣಾಸಿಯಲ್ಲಿದ್ದರು. ಮೊರೆನಾದಲ್ಲಿ ಇದ್ದು ಜೈನ ಸಿದ್ಧಾಂತದಲ್ಲಿ ವಿಶೇಷ ಪಾಂಡಿತ್ಯವನ್ನು ಪಡೆದಾಗ ಈ ಶೋಲಾಪುರದಲ್ಲಿ ಅದೇ ಸಮಯದಲ್ಲಿ ಇದ್ದಂಥ ಈ ದೋಷಿ ಪರಿವಾರದವರು ಇವರನ್ನು ಗುರುತಿಸ್ತಾರೆ. ಗುರುತಿಸಿ ಅವರನ್ನ ಮೊರೆನಾದಿಂದ ಅವ್ರನ್ನ ಕರ್ಕೊಂಡು ಬಂದು ಶೋಲಾಪುರಕ್ಕೆ ಕರ್ಕೊಂಡ್ಬರ್ತಾರೆ. ಹಾಗಾಗಿ ಇವರು ಶೋಲಾಪುರದ ಶಾಸ್ತ್ರಿಗಳಾಗಿ ಉಳ್ಕೋತಾರೆ. ಅವರ ಪರಿವಾರಕ್ಕೆ ಸೇರಿದು ಅಂತಂದ್ರೆ, ನಾನು ಮದುವೆ ಆಗುವಾಗ ವರ್ಧಮಾನ ಶಾಸ್ತ್ರಿಗಳು ಅವರು ಇರಲಿಲ್ಲ, ಅದು ಒಂದು ಸಂಗತಿ. ಆದ್ರೆ ಅವರ ಸಾಕಷ್ಟು ಗ್ರಂಥ ಭಂಡಾರಗಳು ನನ್ನ ಹತ್ರ ಇರೋದು, ಅದು ಒಂದು ವಿಶೇಷವಾಗಿ ಸಂತೋಷದ ಸಂಗತಿ. ಇವ್ರಿಗೆ ಅನೇಕ ಬಿರುದುಗಳಿದ್ವು, ವಿದ್ಯಾವಾಚಸ್ಪತಿ, ವಾಣಿಭೂಷಣ, ಸಿದ್ಧಾಂತಾಚಾರ್ಯ, ಹಾಗೆ ನ್ಯಾಯಾಚಾರ್ಯ, ಹೀಗೆ ಬಹಳಷ್ಟು ಏನೇನೋ ಪ್ರಶಸ್ತಿಗಳು ಅವ್ರಿಗಿದ್ರು. ಆದ್ರೆ ವರ್ಧಮಾನ ಶಾಸ್ತ್ರಿಗಳವ್ರದ ಮುಖ್ಯವಾದ ಒಂದು ಆಸಕ್ತಿ ಅಂದ್ರೆ ಪತ್ರಿಕಾ ಸಂಪಾದನೆ. ಯಾಕೆಂದ್ರೆ ಅವರು ಶೋಲಾಪುರಕ್ಕೆ ಬರ್ಬೇಕಾದ್ರೂ ಕೂಡ ರಾವ್ಜಿ ಸಕ್ಕರಾವ್ ದೋಷಿ, ಅವ್ರ ನೇಮಚಂದ್ ದೋಷಿ ಅವರ ಮಗ, ನೇಮ್ ಅವ್ರ ಮೊಮ್ಮಗ ಕಾಣ್ತದೆ, ಸಕಾರಾಮ್ ದೋಷಿ ಅವರ ಮಗ ರಾವ್ಜಿ ಸಕಾರಾಮ್ ದೋಷಿ ಅವರು ಇವ್ರನ್ನ ಶೋಲಾಪುರಕ್ಕೆ ಕರ್ಕೊಂಡು ಬಂದಿದ್ದಂತ ಮುಖ್ಯ ಉದ್ದೇಶ ಅಂದ್ರೆ, ನಾನು ಪ್ರಾರಂಭದಲ್ಲಿ ಹೇಳಿ ಜೈನ್ ಬೋಧಕ ಅನ್ನುವಂತಹ ಪತ್ರಿಕೆಯನ್ನ ಹೀರಾಚಂದ್ರಪ್ಪ ಪ್ರಾರಂಭಿಸಿದ್ರು ಅಂತ ಹೇಳಿ. ಆ ಪತ್ರಿಕೆಗೆ ವಿಶೇಷತೆಯನ್ನ ನಾನು ನಂತರದಲ್ಲಿ ಹೇಳ್ತೇನೆ. ಒಳ್ಳೆಯ ವಿದ್ವಾಂಸರು ಬೇಕು, ಸಂಪೂರ್ಣವಾಗಿ ಜೈನ ಸಿದ್ಧಾಂತದ ಜ್ಞಾನ ಇರುವಂತಹ ವಿದ್ವಾಂಸರೇ ಬೇಕು ಅಂತ ಹೇಳಿ ಅವ್ರನ್ನ ತಗೊಂಡಿದ್ದಕ್ಕೋಸ್ಕರ ಈ ವರ್ಧಮಾನ ಶಾಸ್ತ್ರಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ತಾರೆ. ಆದುದರಿಂದ
ಇವರು ಶೋಲಾಪುರದಲ್ಲಿ ಬಂದ ನಂತರ ಜೈನ ಬೋಧಕ ಅನ್ನುವಂಥ ಮರಾಠಿ ಪತ್ರಿಕೆ, ಜೈನ ಗೆಜೆಟ್ ಅನ್ನುವಂಥ ಹಿಂದಿ ಪತ್ರಿಕೆ, ಮತ್ತೆ ಅವತ್ತಿನ ದಿವಸ ರತ್ನತ್ರಯ ಪತ್ರಿಕೆ, ಇದು ಇದು ಕೊಲ್ಲಾಪುರದ ಲಕ್ಷ್ಮೀ ಸೇನೆ ಪೀಠದಿಂದ ಪ್ರಕಟ ಆಗ್ತಿದ್ದಂಥ ರತ್ನತ್ರಯ ಪತ್ರಿಕೆ. ಆ ಪತ್ರಿಕೆ ಅವತ್ತಿನ ದಿವಸಗಳಲ್ಲಿ ಮೂರು ಭಾಷೆಗಳಲ್ಲಿ ಪ್ರಕಟ ಆಗ್ತಿತ್ತು, ಕನ್ನಡ, ಹಿಂದಿ, ಮರಾಠಿ, ಹೀಗೆ ಮೂರು ಭಾಷೆಗಳಲ್ಲಿ. ಇದೆಲ್ಲ ಪತ್ರಿಕೆಗಳಿಗೆ ಇವರು ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೂ ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ಕುಂದಕುಂದ ವಿದ್ಯಾಪೀಠ, ಅದಕ್ಕೆ ಸೆಕ್ರೆಟರಿಯಾಗಿ ಅವರು ತಮ್ಮ ಜೀವಿತದ ಅಂತ್ಯದವರೆಗೂ ಕೂಡ ಅವರು ಅಲ್ಲಿ ಕೆಲಸವನ್ನ ಮಾಡಿದರು. ಇದು ಅವ್ರ ಬಗ್ಗೆ ಹೇಳುವಂತ ಒಂದು ಪರಿಚಯ. ಧನ್ಯವಾದಗಳು ಮೇಡಮ್. ಪ್ರಶ್ನೆಯನ್ನು ಕೇಳಿದಂತಹ ಜಯಲಕ್ಷ್ಮಿ ಪಾರ್ಶ್ವನಾಥ್ ಅವರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶ್ನೆ ವಿದುಷಿ ತೇಜಸ್ವಿನಿ ಅವರು, ಅವರು ಆನ್ಲೈನ್ ಅಲ್ಲಿದ್ದಾರಾ ತೇಜಸ್ವಿನಿ ಮೇಡಮ್ ಅವರು? ಅವರ ಪ್ರಶ್ನೆ ಹೀಗಿದೆ ಮೇಡಮ್. ಶ್ರೀಯುತ ವರ್ಧಮಾನ್ ಶಾಸ್ತ್ರಿ ಅವರಿಂದ ಅನೇಕ ಗ್ರಂಥಗಳ ಸಂಪಾದನೆ ಹಾಗೂ ಅನುವಾದ ಲೇಖನ ಆಗಿದೆ, ಇವರ ಬರಹ ಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿಯನ್ನ ತಿಳಿಸ್ತೀರಾ ಅಂತ ಕೇಳಿದ್ದಾರೆ. ವರ್ಧಮಾನ್ ಶಾಸ್ತ್ರಿಗಳವರು ಮುಖ್ಯವಾಗಿ ಪತ್ರಿಕಾ ಸಂಪಾದನೆಯಲ್ಲಿ, ಮತ್ತೆ ಮುಖ್ಯವಾಗಿ ಅವರದೊಂದು ಎರಡು ಮೂರು ಗ್ರಂಥಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೇನೆ. ಅವರಲ್ಲಿ ಅನುವಾದ ಮಾಡಿದಂತಹ ಗ್ರಂಥ ಅಂತಂದ್ರೆ ಮೂಡುಬಿದ್ರೆಯವರೇ ಆಗಿದ್ರು. ಬಹುಶಃ ನಾನು ಮೂಡುಬಿದ್ರೆಯವರು, ರತ್ನಾಕರ ವರ್ಣಿ ನನ್ನ ಮೂಡುಬಿದ್ರೆಯವನೇ, ಅವನನ್ನ ನಾನು ಎಲ್ಲಾ ಕಡೆಗೆ ಪರಿಚಯ ಮಾಡಿಸ್ಬೇಕು ಅನ್ನುವಂತ ನಮ್ಮ ಊರಿನ ಒಂದು ಇದು ಪ್ರೀತಿ ಏನಿರ್ತದೆ ಅದು ಅವ್ರಿಗೆ ಬಹಳವಾಗಿತ್ತು. ರತ್ನಾಕರ ವರ್ಣಿ ಕರ್ನಾಟಕದಿಂದ ಹೊರಗೆ ಉತ್ತರ ಭಾರತಕ್ಕೆ ಅವನನ್ನ ಪರಿಚಯ ಮಾಡಿಸಿದಂತಹ ಒಂದು ಶ್ರೇಯಸ್ಸು ವರ್ಧಮಾನ್ ಶಾಸ್ತ್ರಿ ಅವ್ರು ಸೇರ್ತಾರೆ. ಅಲ್ಲಿವರೆಗೂ ರತ್ನಾಕರ ವರ್ಣಿಯ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಅವ್ರ ಐದು ಕಲ್ಯಾಣಗಳ ಮೂಲಕ ಭರತೇಶ ವೈಭವನ್ನ ರತ್ನಾಕರ ವರ್ಣಿ ವರ್ಣಿಸಿದ್ದಾರೆ. ಆ ಐದು ಇದನ್ನ ಅವರು ವರ್ಧಮಾನ್ ಶಾಸ್ತ್ರಿ ಅವರು ಇದು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ರು. ಅದು ಮೊದಲನೇದು ಏನು ಅಂದ್ರೆ ಭೋಗ ವಿಜಯ, ಎರಡನೇದು ದಿಗ್ವಿಜಯ, ಮೂರನೇದು ಯೋಗ ವಿಜಯ, ನಾಲ್ಕನೇದು ಮೋಕ್ಷ ವಿಜಯ, ಹಾಗೂ ಐದನೇದು ಅರ್ಕಕೀರ್ತಿ ವಿಜಯ, ಅಂದ್ರೆ ಭರತೇಶನ ಮಗ. ಈ ಇಷ್ಟು ವಿಜಯಗಳನ್ನ ಅವರು ಇದು ಮಾಡಿದ್ರು. ಸರ್ವಪ್ರಥಮ 1934 ಅವ್ರದ್ದು ಮೊದಲನೇದು ಭೋಗ ವಿಜಯ ಪ್ರಿಂಟ್ ಆಯ್ತು. ಅದು ಒಂದೆರಡೇ ವರ್ಷಗಳಲ್ಲಿ 2000 ಪ್ರತಿಗಳದ್ದು ಡಿಮ್ಯಾಂಡ್ ಬಂತು. ಹಾಗೆ ಎರಡನೇ ಭಾಗನೂ ಬಂತು. ಆದ್ರೆ ಮೂರನೇ ಭಾಗ 1944 ಸಮಯದಲ್ಲಿ ಅವರು ಯೋಗ ವಿಜಯವನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಅವರಲ್ಲಿ ಸಂಪಾದಕೀಯ ವಕ್ತೃತ್ವದಲ್ಲಿ ಅವರು ದಾಖಲೆ ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಮೊದಲನೇ ಭಾಗವನ್ನ ಪ್ರಿಂಟ್ ಮಾಡದೆ ಅದು 1000 ಪ್ರತಿಗಳು 3 ನಂದು ಮುಗಿದೋಯ್ತು. ಎರಡನೇ ಪ್ರತಿಗಳನ್ನ, ಎರಡನೇ ಭಾಗವನ್ನ, ದಿಗ್ವಿಜಯವನ್ನ ನಾನು ಹಿಂದಿಗೆ ಅನುವಾದ ಮಾಡಿದ್ದು ಒಂದೇ ವರ್ಷದಲ್ಲಿ ಮುಗೀತು. ಹಾಗೆ ಈಗ ಯೋಗ ವಿಜಯವನ್ನ ನಾನು ಮಾಡ್ತಾ ಇದ್ದೀನಿ. ಎರಡನೇ ಮಹಾಯುದ್ಧ ಆಗಿರೋದ್ರಿಂದ ಕಷ್ಟ ಬಹಳ ಇದೆ ಪತ್ರಿಕೆಯದು ಮತ್ತೆ ಇದೆಲ್ಲಾನು. ಆದರೆ ಪ್ರತಿ ದಿವಸ 100 ಪತ್ರಿಕೆಗಳು ಪತ್ರಗಳು ಬರ್ತಾ ಇತ್ತು ಜನಗಳಿಗೆ. ಆ ಜನಗಳಲ್ಲಿ ಉಲ್ಲೇಖ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಭರತೇಶ ವೈಭವನ ರತ್ನಾಕರ ವರ್ಣಿಯ ಈ ಭಾಷೆ, ಅವನು ಭರತೇಶ ವೈಭವನ ಹೇಳಿರುವಂತಹ ಒಂದು ಶೈಲಿಯಿಂದ ನಮ್ಗೆ ಸಾಹಿತ್ಯಾಭಿಮಾನಿಗಳು ಮತ್ತು ಸ್ವಾಧ್ಯಾಯ ಪ್ರೇಮಿಗಳು ನಮ್ಮಿಬ್ಬರಿಗೂ ಇದು ಹುಚ್ಚಿಡಿಸ್ಬಿಟ್ಟಿದೆ. ನಮ್ಗೆ ನಿಮ್ಮ ರತ್ನಾಕರ ವರ್ಣಿ ನಮ್ಗೆ ಹುಚ್ಚಿಡಿಸ್ಬಿಟ್ಟಿದ್ದಾನೆ. ಅದರಿಂದ ಉಳಿದ ಇನ್ನೆರಡು ಭಾಗಗಳನ್ನ ನಮ್ಗೆ ಕೂಡ್ಲೆ ಕೊಡೋಂತ ವ್ಯವಸ್ಥೆ ನೀವು ಮಾಡಬೇಕು. ಯಾವಾಗ ಕೊಡ್ತೀರಾ? ಅಡ್ವಾನ್ಸ್ ಅಲ್ಲಿ ನಮ್ ದುಡ್ಡು ತಗೊಳ್ಳಿ. ನೀವ್ ಏನೇ ಪರಿಸ್ಥಿತಿ ಇದ್ರು ನಮ್ಗೆ ಮೊದಲು ಈ ಭರತೇಶ ವೈಭವದ ಸಾರವನ್ನ ನಮಗ್ ಕೊಡಬೇಕು ಅಂತ ಹೇಳಿ ಜನಗಳು ಅಷ್ಟು ಡಿಮ್ಯಾಂಡ್ ಇತ್ತದ. ಎರಡನೇ ತಿನ್ನು ಅಂತಂದ್ರೆ ಅವರು ಮಾಡಿದಂತ ಮತ್ತೊಂದು ದೊಡ್ಡ ಕೆಲಸ ಅಂತಂದ್ರೆ ಕಲ್ಯಾಣ ಕಾರಕಂ ಅಂತ ಹೇಳಿ ಉಗ್ರಾದಿತ್ಯರ ವೈದ್ಯಕೀಯ ಗ್ರಂಥವನ್ನ ಅವರು ಸಂಪಾದನೆ ಮಾಡಿದ್ರು. ಆ ವೈದ್ಯಕೀಯ ಗ್ರಂಥನ ಸಂಪಾದನೆ ಮಾಡುವುದರಲ್ಲಿ ಅವರಲ್ಲಿ ಒಂದು ವಿಶೇಷತೆ ನಾವೇನ್ ಕಾಣ್ತೀವಿ ಅಂದ್ರೆ ಕಡೆಯಲ್ಲಿ ಅವರು ವನೌಷಧಿಯ ಒಂದು ಶಬ್ದಕೋಶ ಕೊಟ್ಟಿದ್ದಾರೆ. ಇರುವಂತಹ ಎಲ್ಲ ಆಯುರ್ವೇದಿಕ್ ಪ್ಲಾಂಟ್ಸ್ಗಳದ್ದು ಹೆಸರುಗಳನ್ನ ಸಂಸ್ಕೃತದಲ್ಲಿ, ಹಿಂದಿನಲ್ಲಿ, ಮರಾಠಿನಲ್ಲಿ, ಕನ್ನಡದಲ್ಲಿ. ಅಕಸ್ಮಾತ್ ಯಾರಿಗಾದ್ರೂ ನಮ್ಗೆ ನಮ್ಮ ಕನ್ನಡದವ್ರಿಗೂ ಕೂಡ ಕೆಲವೊಂದು ವನೌಷಧಿಗಳ ಹೆಸರುಗಳು ನಮ್ಗೆ ಗೊತ್ತಾಗೋದಿಲ್ಲ ಅಂತಾದ್ರೆ ನಾವು ಇದು ಎಲ್ಲ ಜೈನಾಚಾರ್ಯರುಗಳಿಂದ ಹೇಳಿರಲ್ಪಟ್ಟಂತ ಮತ್ತೆ ಇನ್ ಜನರಲೈಸ್ಡ್ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಉಗ್ರಾದಿತ್ಯರ ಈ ಕಲ್ಯಾಣಕಾರಕಂ ಗ್ರಂಥವನ್ನ ಅದ್ರಲ್ಲಿ ಹಿಂದಿರುವಂತಹ ಈ ಶಬ್ದಕೋಶವನ್ನ ನಾವು ಕೈ ತಗೊಂಡ್ರೆ
ನಾವ್ ವನೌಷಧಿಗಳಿಗೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೇಕು ಸಂಸ್ಕೃತದಲ್ಲಿ ಏನ್ ಹೇಳ್ಬೇಕು ಅನ್ನೋ ಶಬ್ದ ನಮ್ಗೆ ಬಹಳ ಸುಲಭವಾಗಿ ಸಿಗುತ್ತೆ. ನಂತರದವ್ರದ್ದು ಬಹಳ ದೊಡ್ಡ ಮತ್ತೊಂದು ಅವರ ಕಡೆಯದ ಮಾಡಿದಂತಹ ದೊಡ್ಡ ಕಾರ್ಯ ಅಂತಂದ್ರೆ ಅದಕ್ ಮೊದ್ಲು ಇನ್ನೆರಡು ಮಾಡುದು. ಜೈನ ಧರ್ಮದಲ್ಲಿ ಜಿನ ಶಾಸನ ದೇವತೆಗಳ ಸ್ಥಾನ ಅಂತೇಳಿ ಅದು ಇವತ್ತಿಗೂ ಕೂಡ ಸಮಾಜದ ಕೆಲವರು ಜನಗಳಲ್ಲಿ ವಾದ ವಿವಾದಗಳಿದೆ. ಅದು ಸ್ಥಾನ ಅವ್ರು ಯಾಕೆ ಅವರು ಪೂಜಿಸಲ್ಪಡಬೇಕು, ಅವ್ರ ಸ್ಥಾನ ಏನು ಅನ್ನೋದನ್ನ ಶಾಸ್ತ್ರಗಳ ಆಧಾರದಿಂದ ಅವರ ಆ ಗ್ರಂಥವನ್ನ ಇದು ಮಾಡಿದ್ದಾರೆ. ಕಡೆಗೆ ಶ್ಲೋಕವಾರ್ತಿಕ ಅಲಂಕಾರ ಅಂತ ಹೇಳಿ ಏಳು ವಾಲ್ಯೂಮ್ಗಳಲ್ಲಿ ಇದಿದೆ. ಇದು ತತ್ವಾರ್ಥ ಸೂತ್ರದ ಮುಂದುವರಿದ ಭಾಗ. ತತ್ವಾರ್ಥ ಸೂತ್ರದಲ್ಲಿರುವಂತಹ ಯಾವ ಅದರ ಮರ್ಮವನ್ನ ಅತ್ಯಂತ ವಿಶ್ಲೇಷಣಾತ್ಮಕದ ದೃಷ್ಟಿಯಿಂದ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಈ ಶ್ಲೋಕವಾರ್ತಿಕ ಅನ್ನುವಂತಹ ಗ್ರಂಥವನ್ನ ಓದ್ಬೇಕು. ಇದು ಶ್ರೀ ವಿದ್ಯಾನಂದ ಮುನಿಗಳು, ಮಹರ್ಷಿ ವಿದ್ಯಾನಂದಿಗಳು ಬರೆದಂತ ಇದು. ಅದಕ್ಕೆ ಅಲಂಕಾರ ಅಂತ ಹೆಸರು ಹೇಳ್ತಾರೆ. ಯಾಕೆ ಅಂದ್ರೆ ಶ್ಲೋಕವಾರ್ತಿಕ ಇದು ಈ ಗ್ರಂಥಕ್ಕೆ ವಿದ್ಯಾನಂದಿಗಳು ಕೆಲವೊಂದು ಪದ್ಯಗಳನ್ನ ಕೆಲವೊಂದು ಜೋಡಿಸಿದ್ದಾರೆ. ಅದರಿಂದ ಈ ತತ್ವಾರ್ಥ ಸೂತ್ರ ಈ ಗ್ರಂಥದ ವಿವರಣೆಗೆ ವಿದ್ಯಾನಂದಿಗಳಿಗೆ ಹಾಕಿರುವಂತಹ ಆ ಕೆಲವೊಂದು ಪದ್ಯಗಳು ಅನ್ನಿ ಅಥವಾ ಕೆಲವೊಂದು ಗದ್ಯಗಳು ಮಾತುಗಳಿಂದ ಆ ಗ್ರಂಥ ಇನ್ನೂ ಅಲಂಕಾರ ಆಯ್ತಂತೆ. ಅದಕ್ಕೆ ಇದಕ್ಕೆ ಶ್ಲೋಕವಾರ್ತಿಕ ಅಲಂಕಾರ ಅಂತ ಹೇಳಿ ಇದಕ್ಕೆ ಹೇಳ್ತಾರೆ. ಇದಲ್ದೇನು ಕೂಡ ಇನ್ನು ಅನೇಕ ಗ್ರಂಥಗಳನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಅವರ ಗ್ರಂಥಗಳ ಬಗ್ಗೆ ಇವುಗಳ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಆಗ್ತದೆ. ಅಂದ್ರೆ ಸ್ವಲ್ಪದ್ರಲ್ಲಿ ಅಂದ್ರೆ ಇದು ದೋಷಿ ಪರಿವಾರದ ಒಟ್ಟಿಗೆ ಅವರು ಇದ್ಕೊಂಡು ಧರ್ಮವೀರ ಗ್ರಂಥಮಾಲೆ, ಕುಂತುಸಾಗರ ಗ್ರಂಥಮಾಲೆ, ಹೀಗೆ ಅನೇಕ ಗ್ರಂಥಮಾಲೆಗಳು ಇವರ ಒಂದು ಇದರಲ್ಲಿ ಸಂಪಾದನೆ ನೇತೃತ್ವದಲ್ಲಿ ಹೊರಟು ಭಾರತಾದ್ಯಂತ ಸಾಕಷ್ಟು ಗ್ರಂಥಗಳು. ಇವತ್ತು ನಮ್ಗೆ ಜೈನ ಸಿದ್ಧಾಂತ ಗ್ರಂಥಗಳು ಉಪಲಬ್ಧ ಇತ್ತು ಅಂದ್ರೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ನಾನು ಮಾತಾಡ್ತಿರುವಂತಹ ಮೂರು ವ್ಯಕ್ತಿಗಳು. ಒಂದು ರಾವ್ಜಿ ಪರಿವಾರ, ದೋಷಿ ಪರಿವಾರ. ಎರಡನೇದು ಸುಮತಿ ಬಾಯಿ ಶಹಾ ಅವರು ಕೂಡ ಅತ್ಯಂತ ಗ್ರಂಥ ಸಂಪಾದನೆಯಲ್ಲೂ ಕೂಡ ಅವರು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದ್ರು. ಆ ನಂತರ ವರ್ಧಮಾನ ಶಾಸ್ತ್ರಿ ಅವರು ಕೂಡ ಇದು ಮಾಡಿ ಆದ್ದರಿಂದ ಜೈನ ಸಿದ್ಧಾಂತ ಗ್ರಂಥಗಳ ಒಂದು ಸಂರಕ್ಷಣೆಯ ಕಾರ್ಯ ಏನಿದೆ ಆ ಕಾರ್ಯಗಳೆಲ್ಲ ಕೊಡುಗೆಗಳನ್ನ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರ ಅಂದ್ರೆ ಈ ಮೂರು ವ್ಯಕ್ತಿಗಳ ಪರಿವಾರಗಳ ಬಗ್ಗೆ ನಾನು ಹೇಳಿದೆ ಅವರುಗಳು ಅಂತ ಹೇಳಿ ನನ್ನ ಮಾತನ್ನ ನಾನು. ಧನ್ಯವಾದಗಳು ಮೇಡಮ್. ಪ್ರಶ್ನೆಯನ್ನು ಕೇಳಿದಂತಹ ಶ್ರೀಮತ್ ವಿದುಷಿ ತೇಜಸ್ವಿನಿ ಅವ್ರಿಗೂ ಕೂಡ ಧನ್ಯವಾದಗಳು. ಈ ಸಂಚಿಕೆಯ ಪ್ರಶ್ನೆಗಳೆಲ್ಲ ಮುಗಿದು ನಾವು ಈ ಕಾರ್ಯಕ್ರಮದ ಕೊನೆ ಹಂತವನ್ನ ತಲುಪಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಸೊಲ್ಲಾಪುರದ ಜೈನ ವೈಭವ ಎಂಬ ವಿಷಯದ ಬಗ್ಗೆ, ದೋಷಿ ಪರಿವಾರದ ಕಾರ್ಯ ಸಾಧನೆ ಹಾಗೂ ಸುಮತಿಬಾಯಿ ಅವರ ಶ್ರಾವಿಕಾಶ್ರಮದ ಬಗ್ಗೆ ಹಾಗೂ ಸೊಲ್ಲಾಪುರದ ವರ್ಧಮಾನ ಶಾಸ್ತ್ರಿ ಅವರ ಬರಹ ಹಾಗೂ ಚಟುವಟಿಕೆಗಳ ಬಗ್ಗೆ ಬಹಳ ವಿವರವಾಗಿ ತಾವು ತಮ್ಮೆಲ್ಲರಿಗೂ ಅರ್ಥವಾಗುವ ಹಾಗೆ ವಿಸ್ತಾರವಾಗಿ ಚಿತ್ರಸಹಿತ ವಿವರಣೆಯನ್ನ ನೀಡಿದ್ದೀರಾ ಮೇಡಮ್. ತಮಗೆ ಧನ್ಯವಾದಗಳೊಂದಿಗೆ ವಂದನೆಗಳು. ಇದುವರೆಗೂ ನಾವು ಸೊಲ್ಲಾಪುರದ ಜೈನ ವೈಭವ ಎಂಬ ವಿಷಯದ ಬಗ್ಗೆ ಬಂದಂತಹ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಿದ್ದಾರೆ. ಈ ದಿನದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತಹ ಶ್ರೀಮತಿ ಡಾಕ್ಟರ್ ಸುಜಾತಾ ಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಪ್ರಶ್ನಾರ್ಥಿಗಳು ಎಲ್ಲಾ ಪ್ರಶ್ನೆಗಳು ಬಹಳ ಎಲ್ಲಾ ವಿಷಯಗಳು ತಿಳ್ಕೊಳ್ಳೋ ಹಾಗೆ ಸೊಲ್ಲಾಪುರದ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಪ್ರಶ್ನೆಗಳು ಬಂದಿದ್ದವು. ಹಾಗಾಗಿ ಎಲ್ಲಾ ಪ್ರಶ್ನಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೂ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ಶ್ರೀಮತಿ ವಿದುಷಿ ತೇಜಸ್ವಿನಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ, ಈ ಚಿಂತನಾ ಮಂಥನ ವಿಶೇಷ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮವು ಜ್ವಾಲಾಮಾಲಾ ನ್ಯೂಸಿನ ಪರವಾಗಿ ನಾಡಿನಾದ್ಯಂತ ಧರ್ಮ ಪ್ರಭಾವನೆಯನ್ನು ಬೀರುತ್ತಿರುವಂತಹ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಹಾಗೂ ಚಂದ್ರಪ್ರಭು ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವವನ್ನು ನೀಡುತ್ತಿರುವಂತಹ ಭಾರತೀಯ ಜೈನ್ ಮಿಲನ್ ವಲಯ 8 ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮ ಎಲ್ಲರಿಗೂ ಅಚ್ಚುಕಟ್ಟಾಗಿ ಮೂಡಿ ಬರಲು ಶ್ರಮಿಸುತ್ತಿರುವಂತಹ ತಾಂತ್ರಿಕ ವರ್ಗದವರಾದಂತಹ ತೇಜಸ್ ಹಾಗೂ ಪೃಥ್ವಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ
ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂತಹ ಶ್ರೀಯುತ ಎನ್ ಪ್ರಸನ್ನ ಕುಮಾರ್ ಅವರು, ರಾಷ್ಟ್ರೀಯ ಉಪಾಧ್ಯಕ್ಷರು ಭಾರತೀಯ ಜೀನ್ ಮಿಲನ್, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂತಹ ಧೀರಜ್ ರವರಿಗೂ ಕೂಡ ಪ್ರಾರ್ಥನೆಯ ಮೂಲಕ ಶುಭ ಚಾಲನೆಯನ್ನು ನೀಡಿದ ಧೀರಜ್ ರವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹೇಳಬೇಕಂತ ಹೇಳಿ ಹೀರಾ ಮೇಡಮ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಯಲ್ಲಾಪುರದ ಜೈನ ವೈಭವ ಎಂಬ ವಿಷಯದ ಬಗ್ಗೆ ಈ ವಾರ ನಾವು ಈ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇನ್ನೂ ಹಲವಾರು ವಿಷಯಗಳಿರುವುದರಿಂದ ಮುಂದಿನ ವಾರವೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಾಗಾಗಿ ಪ್ರಶ್ನಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನ ಕಳಿಸ್ಬೇಕಂತ ಹೇಳಿ ಎಲ್ಲಾ ಪ್ರಶ್ನಾರ್ಥಿಗಳಲ್ಲೂ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ಶಾಂತಿ ಮಂತ್ರವನ್ನ ಹೇಳಬೇಕು ಅಂತ ಹೇಳಿ ಹೀರಾ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಜಿನೇಂದ್ರ. ಸಂಪೂಜಕಾನಾಂ ಪ್ರತಿಪಾಲನಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರಃ ಕ್ಷೇಮಂ ಸರ್ವ ಪ್ರಜಾನಾಂ ಪ್ರಭುವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಸೂರಷ್ಟಿಂ ವಿತರತು ಮಘವಾ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರೀಕ್ಷಣಮಪಿ ಜಗತಾಮಾಸ್ಮಭೂಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭುವತು ಸತತಂ ಸರ್ವಸೌಖ್ಯ ಪ್ರಧಾಯಿ ಪ್ರಧ್ವಸ್ತಾಘಾತಿ ಕರ್ಮಾಣಾಂ ಕೇವಲ ಜ್ಞಾನ ಭಾಸ್ಕರಃ ಕೂರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯ ಜಿನೇಶ್ವರಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ. ಜೈ ಜಿನೇಂದ್ರ. ಶಾಂತಿ ಮಂತ್ರದ ಪಠನವನ್ನು ಮಾಡಿದಂತಹ ಶ್ರೀಮತಿ ಹೀರಾ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನ ವಾರ ಇದೇ ವಿಷಯವಾಗಿ ಸೊಲ್ಲಾಪುರದ ಜೈನ ವೈಭವ ಎಂಬ ವಿಷಯದಲ್ಲಿ ಭೇಟಿಯಾಗೋಣ. ಜೈ ಜಿನೇಂದ್ರ.